ಆತ್ಮೀಯ ವೀಕ್ಷಕರೇ, ತಮಗೆ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ. ತಾವು ನೋಡ್ತಿದ್ದೀರಾ ದೈಜಿವರ್ಲ್ಡ್ 247, ನಿಮ್ಮ ನೆಚ್ಚಿನ ವಾಹಿನಿ. 6 PM ಲೈವ್ ಕಾರ್ಯಕ್ರಮ, ನೇರ ಪ್ರಸಾರ ಉಡುಪಿ ಸ್ಟುಡಿಯೋದಿಂದ. ಮತ್ತೆ ಪೌರತ್ವದ ಕಿಡಿ. ಇವತ್ತು ಭಾರತದ ಉದ್ದಗಲಕ್ಕೂ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈ ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧವಾಗಿ ಒಂದು ಧ್ವನಿ ಎತ್ತಿದೆ. ಧ್ವನಿ ಕಿಡಿಯಾಗಿದೆ, ಕಿಡಿ ಬೆಂಕಿಯಾಗುತ್ತಾ ಇದೆ. ಇಷ್ಟ್ಯಾಕೆ ಈ ಪೌರತ್ವದ ಕಾಯ್ದೆಯ ಬಗ್ಗೆ ಈ ನಕಾರಾತ್ಮಕ ಭಾವನೆ, ಮತ್ತು ಯಾಕೆ ಇದನ್ನು ವಿರೋಧಿಸ್ತಾರೆ? ಇಷ್ಟು ಸಮರ್ಥನೆಯನ್ನು ಕೊಟ್ಟರೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿ, ಗೃಹಮಂತ್ರಿ ಮತ್ತು ಸಂಬಂಧಪಟ್ಟಂಥ ಎಲ್ಲ ಮಂತ್ರಿಗಳು ಬೇರೆ ಬೇರೆ ಹೇಳಿಕೆಗಳನ್ನು ಕೊಡುತ್ತಾ ಇದು ಸಮರ್ಥನೆ, ಇದನ್ನು ಭಾರತೀಯರಿಗೆ ಅಲ್ಲ, ಅಫ್ಘಾನಿಸ್ತಾನದಿಂದ, ಪಾಕಿಸ್ತಾನದಿಂದ, ಬಾಂಗ್ಲಾದೇಶ ದೇಶದಿಂದ ಅಕ್ರಮ ವಲಸಿಗರಾಗಿ ಬಂದವರಿಗೆ ಸಕ್ರಮವಾಗಿ ಮಾಡುತ್ತಾ ಅವರಿಗೆ ನಾಗರಿಕ ಒಂದು ಮಾನ್ಯವನ್ನು, ಸಿಟಿಜನ್ಶಿಪ್ಪನ್ನು ಕೊಡುತ್ತೇವೆ ಎಂಬುದಾಗಿ. ಆದರೆ ಇದರ ಒಳಗೆ ಹಿಡನ್ ಅಜೆಂಡಗಳು ಅಡಕವಾಗಿವೆ ಅಂತ ಹೇಳಿ ಚಿಂತಕರು, ಬುದ್ಧಿವಂತರು, ಪ್ರಗತಿಪರ ಹೋರಾಟಗಾರರು, ಸಮಾನ ಮನಸ್ಕರು ಮಾತನಾಡ್ತಾ ಇದ್ದಾರೆ. ಇದೇ ಜನವರಿಯ 30 ಕ್ರಿಶ್ಚಿಯನ್ ಹೈಸ್ಕೂಲ್ನ ಮೈದಾನದಲ್ಲಿ ಇದರ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಕೊಡುತ್ತಾ ಈ ಕಾಯ್ದೆಯನ್ನು ವಿರೋಧಿಸುತ್ತೇವೆ ಅಂಥೇಳಿ ಕಡಾಖಂಡಿತವಾಗಿ ಹೇಳಲಿಕ್ಕೆ ಬೃಹತ್ ಪಾದಯಾತ್ರೆ ಮತ್ತು ಪ್ರತಿಭಟನಾ ಸಭೆ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಮತ್ತು CAA ಮತ್ತು NRC ಮತ್ತು ಇನ್ನು ಬರಲಿಕ್ಕಿರುವಂಥ NPR ಇದರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಪ್ರಗತಿಪಟ್ಟಿ ಚಿಂತಕ, ಹೋರಾಟಗಾರ, ಸಹಬಾಳ್ವೆಯ ಸಂಸ್ಥೆಯ ಫೌಂಡರ್, ಅಧ್ಯಕ್ಷರು ಆಗಿರುವಂಥ ಅಮೃತ್ ಶೆಣೈ ನಮ್ಮೊಂದಿಗಿದ್ದಾರೆ. ಗೌರವಾನ್ವಿತ ಅಧ್ಯಕ್ಷರು, ಹೋರಾಟ ಸಮಿತಿಯ ಫಾದರ್ ವಿಲಿಯಂ ಮಾರ್ಟಿಸ್ ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಾದರ್, ನಿಮಗೂ ಕೂಡ ಸ್ವಾಗತ. ಥ್ಯಾಂಕ್ ಯು. ಇದು CAA ಅಥವಾ NCRನ್ನು ಮೊದಲು ಅಸ್ಸಾಂನಲ್ಲಿ ಮಾಡಿಬಿಟ್ರು, ಅದು ಅಟ್ಟರ್ ಫೇಲ್ಯರ್ ಆಯಿತು. ಯಾಕಂದರೆ ಹೇಳಿದ್ರೆ ಅದರಲ್ಲಿ ಸುಮಾರು 10-12 ಲಕ್ಷ ಹಿಂದೂಗಳಿಗೆ ಸಮಸ್ಯೆ ಆಯಿತು, ನಾವು ಪೌರತ್ವರವರಲ್ಲ ಅಂತೇಳಿ. 5 ಲಕ್ಷ ಮುಸ್ಲಿಮರಿಗೆ ಆಯಿತು. ಇದು ಮಾಡಿದ್ದು ಯಾರಿಗೋ ತಿರುಗುಬಣ ಆಗಿ ಹಿಂದೂಗಳಿಗೆ ಆಯಿತು. ಆದರೂ ಕೂಡ ಮತ್ತೆ ಮತ್ತೆ ದೇಶದ ವರಿಷ್ಠರು ಹೇಳ್ತಿದ್ದಾರೆ, ಇದು ಭಾರತೀಯರಿಗೆ ಯಾವುದೂ ತೊಂದರೆ ಆಗುವುದಿಲ್ಲ, ಇದರಿಂದ ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಬಂದಂಥ ಅಕ್ರಮ ವಲಸೆಗರಿಗೆ ಮಾತ್ರ, ಅವರಿಗೂ ಕೂಡ ನಾವು ಹಿಂದೆ ಕಳಿಸುವುದಿಲ್ಲ, ಬದಲಾಗಿ ಪೌರತ್ವವನ್ನು ಕೊಡುತ್ತೇವೆ ಅಂತ ಹೇಳಿ. ಇದು ಯಾವ ರೀತಿಯ ಒಂದು ಗೊಂದಲಗಳು ಸೃಷ್ಟಿಯಾಗಿವೆ? ಅಮೃತ್ಸರ್, CAA ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ, ಅದ್ರ ಬಗ್ಗೆ ಉಲ್ಲೇಖ ಆಗುವ ಮೊದಲೇ NRCಯನ್ನು ಮಾಡುವ ಒಂದು ಕ್ರಿಯೆ ಅಸ್ಸಾಂನಲ್ಲಿ ನಡೆದಿದೆ. ಅದಕ್ಕೆ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಕೂಡ ಇತ್ತು, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಶಿಪ್ ಅಂತ. ಅದು ಪ್ರತಿ ದೇಶದವರು ಮಾಡಲೇಬೇಕು, ಸ್ವಾಗತ ಮಾಡ್ತೇವೆ. ಯಾಕಂದರೆ ನಮ್ಮ ರಾಷ್ಟ್ರದಲ್ಲಿ ನಮ್ಮ ದೇಶದ ನಾಗರಿಕರು ಎಷ್ಟು ಜನ ಇದ್ದಾರೆ, ನಾಗರಿಕದ ಅಲ್ಲದೇ ಇರುವವರು ಎಷ್ಟು ಜನ ಇದ್ದಾರೆ, ಅವರಿಗೆ ಯಾವ ಆಧಾರದಲ್ಲಿ ನಾವು ನಾಗರಿಕತ್ವವನ್ನು ಕೊಡ್ಬೋದು ಎಂಬ ಚಿಂತನೆ ಮುಂದುವರಿದ ಎಲ್ಲ ದೇಶಗಳಲ್ಲೂ ಇದೆ. ಬೇರೆ ಬೇರೆ ಕಾನೂನುಗಳ ಮುಖಾಂತರ ನಾಗರಿಕತ್ವವನ್ನು ಕೊಡ್ತಾರೆ. ಇಲ್ಲಿ ಅಮಿತ್ ಶಾ ಅವರು ಅನೇಕ ಚುನಾವಣಾ ರ್ಯಾಲಿಗಳಲ್ಲಿ, ವಿಶೇಷವಾಗಿ ಈಶಾನ್ಯ ಭಾರತದ ಪ್ರದೇಶಗಳಲ್ಲಿ, 3-2 ಕೋಟಿ ಮುಸಲ್ಮಾನರು ಅಥವಾ ಬಾಂಗ್ಲಾದೇಶದಿಂದ ನುಸುಳುಕೋರರು ಈ ದೇಶದಲ್ಲಿ ಇದ್ದಾರೆ, ನಮಗೆ ಅಧಿಕಾರ ಕೊಟ್ಟರೆ ನಾವು ಅವರನ್ನೆಲ್ಲ ಹೊರಗೋಡಿಸ್ತೇವೆ ಎಂದ ಅವರು ಆಶ್ವಾಸನೆ ಕೊಟ್ಟಿದ್ದರು. ಆ ಭಾಗದಲ್ಲಿ ಹೀಗಾಗಿ ಈಶಾನ್ಯ ಭಾಗದಲ್ಲಿ BJPಯ ಧ್ವಜ ಅರಳಿತು. ಹೌದು, ಆ ಭಾಗದಲ್ಲಿ ಅಲ್ಲಿಯ ಜನರಿಗೆ ಈ ದೇಶದ ಅಲ್ಲದೆ ಇರುವಂಥ ಯಾರ್ಯಾರು ಈ ಥರ ಇದ್ದಾರೆ ಎಲ್ಲರೂ ಇಲ್ಲಿಂದ ಹೋಗಬೇಕು, ಯಾಕಂದರೆ ಇಲ್ಲಿ ನಮ್ಮ ಅಸ್ಮಿತೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಉಳಿಬೇಕಾದ್ರೆ ಅವ್ರು ಯಾರಿಗೂ ಪೌರತ್ವವನ್ನು ಕೊಡಬಾರದು, ಅವರೆಲ್ಲರೂ ಹೋಗಬೇಕೆಂಬ ಅಭಿಪ್ರಾಯ ಇತ್ತು. ಆದರೆ NRCಯನ್ನು ಮಾಡಿದ ನಂತರ ಇವರಿಗೆ 1-2 ಕೋಟಿ ಸಿಗಲಿಲ್ಲ, 18 ಲಕ್ಷ ಜನರನ್ನು ಗುರುತಿಸಿದ್ದಾರೆ. ಅದು ಕೂಡ ಅದು ದಾಖಲೆ, ಸೂಕ್ತ ದಾಖಲೆಯನ್ನು ಕೊಟ್ಟು, ಅದರಲ್ಲಿ ಕೂಡ ದಾಖಲೆಗಳನ್ನು ತೋರಿಸ್ಲಿಕ್ಕೆ ಆಗದೇ ಇದ್ದಂತ ಹಿಂದಿನಿಂದಲೂ ಭಾರತದಲ್ಲಿದ್ದವರು ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈಗ NRCಯಲ್ಲಿ ಮಾಡಿದ ನಂತರ ಇವರು ಹೇಳಿದಾಗೆ 8 ಕೋಟಿ ಮುಸಲ್ಮಾನರು ಬಿಡಿ, 18 ಲಕ್ಷದಲ್ಲಿ ಕೂಡ 12 ಲಕ್ಷ ಹಿಂದೂಗಳು ಸಿಕ್ಕಿದ್ರು ಇವರಿಗೆ. ಈಗ ಹಿಂದೂಗಳನ್ನ ಜೈಲಿಗೋ ದಿಗ್ಬಂಧನ ಕೇಂದ್ರಕ್ಕೆ ಹಾಕಿದ್ರೆ ಇವರಿಗೆ ಯಾರು ಹಿಂದುತ್ವ ಎಂಬ ಕಾರಣಕ್ಕೆ ಓಟ್ ಹಾಕಿರ್ತಾರೋ ಅವ್ರಿಗೆ ನೋವಾಗ್ತದೆ. ಸೊ ಅವರನ್ನು ಸಂತೃಪ್ತ ಪಡಿಸಬೇಕು. ಸೊ ಅವರನ್ನು ಖುಷಿ ಪಡಿಸಬೇಕಾದ್ರೆ ಸ್ವಲ್ಪ ನಾವೇನೋ ಮುಸಲ್ಮಾನರ ವಿರುದ್ಧ ಮಾಡಿದ್ದೇವೆ ಎಂಬ ಸಂದೇಶ ಕೂಡ ಹೋಗಬೇಕು. ಸೊ ಅದಕ್ಕೋಸ್ಕರ ಈಗ CAA ಅಂತ ತಂದು
ಸಿ ಎ ಎಲ್ಲಿ ಇವರು ಏನು ಹೇಳ್ತಾರೆ, ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬಂದಂತಹ ಮುಸಲ್ಮಾನರನ್ನು ಹೊರತುಪಡಿಸಿ ಹಿಂದೂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್, ಮತ್ತು ಪಾರ್ಸಿ ಅವರಿಗೆಲ್ಲ ನಾವು ಕೊಡ್ತೇವೆ, ಮುಸಲ್ಮಾನರಿಗೆ ಕೊಡೋದಿಲ್ಲ ಅಂತ ಇವರು ಸಿ ಎ ಎಲ್ಲಿ ಹೇಳ್ತಾ ಇದ್ದಾರೆ. ಈಗ ಆ ಭಾಗದ ಜನ ಪ್ರತಿಭಟಿಸ್ತಾ ಇರುವಂಥದ್ದು ಯಾರಿಗೂ ಕೊಡಬೇಡಿ ಹೇಳಿ, ನಾವೆಲ್ಲ ಪ್ರತಿಭಟಿಸ್ತಾ ಇರುವಂಥದ್ದು ಎಲ್ರಿಗೂ ಕೊಡಿ ಹೇಳಿ. ನೀವು ಕೊಡುವಾಗ ಮುಸಲ್ಮಾನ ವರ್ಗದವರನ್ನು ಯಾಕೆ ಪ್ರತ್ಯೇಕಿಸ್ತೀರಿ? ಮತ್ತೆ ಒಳ್ಳೆಯವರು ಕೆಟ್ಟವರು ಎಲ್ಲ ಜಾತಿ ಧರ್ಮದಲ್ಲಿ ಇರ್ತಾರೆ. ನೀವು ಮುಸಲ್ಮಾನ ಅಂತ ಅವರು ಪಾಲನೆ ಮಾಡುವ ಧರ್ಮದ ಆಧಾರದಲ್ಲಿ ಏನು ಅವರನ್ನು ನಿರಾಕರಿಸುವುದು, ಅದು ಸಂವಿಧಾನದ ನಮ್ಮ ಮೂಲ ಆಶಯ, ಧರ್ಮ ನಿರಪೇಕ್ಷ ಭಾರತ ಹೃದಯಕ್ಕೆ, ಆತ್ಮಕ್ಕೆ ಅದು ಬಹಳ ದೊಡ್ಡ ಏಟು ಕೊಡ್ತದೆ. ಎರಡೇ ನಿಮಿಷ ನಾ ಹೇಳ್ತೇನೆ. ಇದು ಒಂದು ಆಯಾಮ, ನಾವು ಸಿ ಎಯನ್ನು ವಿರೋಧಿಸಲಿಕ್ಕೆ ಮಾಡ್ತಾ ಇರುವಂಥದ್ದು ಒಂದು ಆಯಾಮ. ಇನ್ನೊಂದು ಆಯಾಮ ಶ್ರೀಲಂಕಾ, ಅಲ್ಲಿಂದ ಅದೆಷ್ಟೋ ಜನ ತಮಿಳರು ಕೂಡ ಬಂದಿದ್ದಾರೆ, ತೊಂದರೆ ಇಲ್ಲ. ನೇಪಾಳ, ಮ್ಯಾನ್ಮಾರ್, ಭೂತಾನ್, ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದವರು ಇದ್ದಾರೆ. ಮತ್ತೆ ಧಾರ್ಮಿಕ ಹಿಂಸೆಗೆ ಒಳಗಟ್ಟ ಬಂದಿರಬೇಕಂತೆ, ಹೇಗೆ ಪ್ರೂವ್ ಮಾಡ್ತೀರಿ ನೀವು? ಅವ್ರು ಹೇಳ್ತಾರೆ ಯಾವನೋ ಒಬ್ಬ ದರೋಡೆ ಮಾಡ್ಲಿಕ್ಕೆ ಬಂದವನು ನನಗೂ ಧಾರ್ಮಿಕ ಹಿಂಸೆ ಆಗಿದೆ ಅಂತ ಹೇಳ್ಬೋದು. ಆತ ಹಿಂದೂ ಎಂಬ ಒಂದೇ ಕಾರಣಕ್ಕೆ ದರೋಡೆಕೋರನಿಗೆ ನಾವು ಪೌರತ್ವ ಕೊಡಬೇಕಾ? ಸೊ ಬಹಳ ಗೊಂದಲ ಇದು. ಅದೆಲ್ಲವನ್ನು ಒಪ್ಪೋಣ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ಇಷ್ಟೊಂದು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವಾ? ಸೊ ಸರ್ಕಾರ ಯಾವಾಗಲೂ ಆದ್ಯತೆ ಆಧಾರದಲ್ಲಿ ಕೆಲಸ ಮಾಡಬೇಕು. ಈಗ ನಾವು ಯಾರಿರ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿ, ಮನೆಯಲ್ಲಿ ವಯೋವೃದ್ಧರಿಗೆ ರೋಗ ಬಂದಿದೆ, ಮಗಳಿಗೆ ಮದುವೆ ಮಾಡ್ಲಿಕ್ಕಾಗಿದೆ, ಮಕ್ಕಳ ಶಾಲೆಗೆ ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲ, ಇಂಥ ಸಂದರ್ಭದಲ್ಲಿ ಮನೆಗೆ ಎ ಸಿ ಹಾಕ್ಲಿಕ್ಕೆ ಹೋಗ್ತಾರೆ, ಯಾರಾದರೂ ಪೇಂಟ್ ಹಾಕ್ಲಿಕ್ಕೆ ಹೋಗ್ತಾರೆ, ಫಸ್ಟ್ ಅದನ್ನೆಲ್ಲ ಸರಿ ಮಾಡಿಕೊಂಡು ಮತ್ತೆ ವೈಭವದ ಏನು ನಮಗೆ ಬೇರೆ ಖರ್ಚು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಸಿ ಎ ಬರಲಿ, ಇನ್ನೊಂದು ಬರಲಿ, ಇವತ್ತು ಬೇಡ, ಬರುವಾಗ ಸರಿಯಾಗಿ ಅದನ್ನು ತರಲಿ ಎಂಬುದು ನಮ್ಮ ಪ್ರತಿಭಟನೆ ಮೂಲ ಉದ್ದೇಶ. ತರಾತುರಿಯಲ್ಲಿ ಅವಸರದಲ್ಲಿ ತರುವುದು ಬೇಡ ಅಂತ ಹೇಳಿ ತರೋದು ಬೇಡ. ಸರಿ, ಫಾದರ್ ವಿಲಿಯಂ ಮಾರ್ಟಿಸ್, ಇದು ಕೇವಲ ಮುಸ್ಲಿಮರಿಗೆ ನಮಗಲ್ಲ ಅಂತ ಹೇಳಿ ಚರ್ಚ್ ಒಪ್ಪಿಕೊಳ್ಳಿತು, ಆದರೆ ಈ ಪ್ರತಿಭಟನೆಗಳಲ್ಲಿ ಸೀದವಾಗಿ ಬರಲಿಕ್ಕೆ ಅಥವಾ ನೇರವಾಗಿ ಇದರ ಬಗ್ಗೆ ಮಾತನಾಡಲಿಕ್ಕೆ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ಸ್ ಆಗಲಿಕ್ಕೆ ಸ್ವಲ್ಪ ಹಿಂಜರಿಯಿತು, ನಮಗಲ್ಲ ಅವರಿಗೆ ಅಂಥೇಳಿ. ಇದು ಕ್ರಮೇಣ ಮುಸ್ಲಿಮರಿಂದ ಹಿಡಿದು ಯಾವುದೆಲ್ಲ ಉಲ್ಲೇಖ ಆಗಿದೆ, ಕ್ರಿಶ್ಚಿಯನ್ರಿಗೆ ಬರುತ್ತೆ, ಇದು ಜೈನರಿಗೆ ಬರುತ್ತೆ, ಪಾರ್ಸಿಗೆ ಬರುತ್ತೆ, ಹಿಂದೂಗಳಿಗೂ ಕೂಡ ಅವರು ತಮ್ಮ ದಾಖಲೆಯನ್ನು ಕೊಡಬೇಕು 1971 ಮೊದಲು ಮಾರ್ಚ್ 24 ಅಂಥೇಳಿ ಒಂದು ಗಡಿಯನ್ನು ಇಟ್ಟಿದ್ದಾರೆ. ಮೊದಲು ತಾವು ಧ್ವನಿ ಎತ್ತದವರ ಪರವಾಗಿ ಇರಲಿಲ್ಲ, ಮತ್ತೆ ಚರ್ಚಿನ ಅಧಿಕಾರಿಗಳು ಇದಕ್ಕೆಲ್ಲ ಬಂದರು. ಈ ಸ್ವಲ್ಪ ಹಿನ್ನಡೆ ಯಾಕೆ ಮಾಡಿದಿರಿ ಫಾದರ್? ಮೊದಲದಾಗಿ ನಾನು ವೈಯಕ್ತಿಕವಾಗಿ ಮೊದಲಿಂದಲೂ ಇದರ ವಿರುದ್ಧ, ನಮ್ಮ ಅಮೃಷ್ ನಾವೆಲ್ಲ ಒಟ್ಟಿಗೆ ಸೇರಿದ್ದೇವೆ. ಚರ್ಚ್ ಏನೋ ಗೊತ್ತಿಲ್ಲ ಅಂದರೆ ಚರ್ಚಿನಲ್ಲಿ ಸ್ವಲ್ಪ ಇದರ ಬಗ್ಗೆ, ಯಾಕಂದರೆ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಸಿ ಎ ಅಂದರೆ ಏನು ಮತ್ತು ಎನ್ ಆರ್ ಸಿ ಅಂದರೆ ಏನು ಅಂತೇಳಿ ಈವನ್ ಅಮಿತ್ ಶಾ ಮತ್ತು ಮೋದಿಗೂ ಗೊತ್ತಿಲ್ಲ. ಯಾವುದು ಕ್ಲಾರಿಟಿ ಇಲ್ಲ ಇದರಲ್ಲಿ ಇರುವುದಾದ ಅಂತ ಹೇಳಿದ್ರೆ ಕ್ಲಾರಿಟಿ ಇಲ್ಲ. ಯಾಕೆ ಅಂತ ಹೇಳಿ ಉದ್ದೇಶಪೂರ್ವಕ ಬೇಕಾದಾಗಿ ಇವರು ಹೇಳ್ತಾ ಹೋಗ್ಬೋದು, ಬೇಕಾದಾಗಿ ಇವರು ಮಾಡ್ತಾ ಹೋಗ್ಬೋದು ಎಂಬ ಒಂದು ಇವರದ್ದು ಅಜೆಂಡಾ, ಇವರ ಎಜೆಂಡಾ ಅದು. ಹಾಗಾಗಿ ಕ್ಲಾರಿಟಿ ಯಾರಿಗೂ ಇಲ್ಲ. ಯಾವ ಐ ಎ ಎಸ್ ಆಫೀಸರ್ ಹತ್ರ ಹೋಗಿ ಕೇಳಿ, ಅವರಿಗೂ ಕ್ಲಾರಿಟಿ ಇಲ್ಲ. ಸ್ವಲ್ಪ ಕ್ಲಾರಿಟಿ ನಮ್ಮ ಜನರಿಗೆ ಬಂದದ್ದು ನಮ್ಮ ವಾರ್ತಾಭಾರತಿಯಿಂದ. ವಾರ್ತಾಭಾರತಿಯಲ್ಲಿ ಸಾಮಾನ್ಯವಾಗಿ ಎಲ್ಲವನ್ನು ಸರಿಯಾಗಿ ಒಂದಕ್ಕೊಂದು ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ಒಬ್ಬ ಗುರುಗಳು ಅಸಿಸಿ ರೆಬೆಲ್ಲೋ, ಅವರು ಕೂಡ ಇದರ ಬಗ್ಗೆ ನಮಗೆ ಎಲ್ಲ ಒಂದು ಒಳ್ಳೆ ರೀತಿಯ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಈಗ ಚರ್ಚಿಗೆ ಏನಾಗಿದೆ ಅಂತ ಹೇಳಿದರೆ, ಚರ್ಚಿಗೆ ಈಗ ಸ್ವಲ್ಪ ಬಿಸಿ ಬಿಟ್ಲಿಕ್ಕೆ ಶುರು ಆಗಿದೆ. ಯಾಕಂತ ಹೇಳಿದರೆ ಇವರನ್ನು ನಂಬುವಾಗಿಲ್ಲ, ಯಾರು ಮೋದಿ ಮತ್ತು ಶಾವನ್ನು ನಂಬುವಾಗಿದ್ದಾರೆ. 2014 ಪ್ರಾರಂಭ ಮಾಡಿದ್ದಾರೆ, ಯಾವುದು ಡಿಸ್ಕ್ರಿಮಿನೇಟ್ ಮಾಡಲಿಕ್ಕೆ, ಮುಸ್ಲಿಮರು ಬೇರೆ ನಾವು ಬೇರೆ. ಯಾಕಂತ ಹೇಳಿದ್ರೆ ಮೊದಲು ನಮ್ಮ ಒಗ್ಗಟ್ಟನ್ನು ಮುರಿಲಿಕ್ಕೆ ಹೌದು, ಮತ್ತು ಮೊದಲು ಒಂದು ಅಂತ ಹೇಳಿದರೆ ಹಿಂದೂಗಳಿಗೆ ಮತ್ತು ಮುಸ್ಲಿಮರಿಗೆ ಮಧ್ಯದಲ್ಲಿ ಒಂದು ವೈಷಮ್ಯ ತಂದಿಟ್ಟರೆ ಅದು ಸ್ವಲ್ಪ ದೂರ ದೂರ ಅಗಲ ಮಾಡಿಕೊಂಡು ಇವರನ್ನು ಮೊದಲು ಒಂದು ಎದುರಿನಲ್ಲಿಡು, ಅವರನ್ನು ಮುಗಿಸಿದ ಕ್ರಮೇಣವಾಗಿ ನಮ್ಮ ಮೇಲೆ ಬರಬಹುದು. ಖಂಡಿತ ಬರ್ತದೆ, ಬರುವುದು ಬರಬಹುದಂತಲ್ಲ, ಖಂಡಿತ ಬರ್ತದೆ. ಯಾಕಂತ ಹೇಳಿದ್ರೆ ಅವರದ್ದು ಎಜೆಂಡಾ ಇರುವುದು ಈ 1.2 or 1.8 ಇರುವಂತಹ ಈ ಮನುವಾದಿಗಳೇ ಈ ರಾಷ್ಟ್ರವನ್ನು ಆಳ್ಬೇಕು. ಇವತ್ತು ನಮ್ಮ ರಾಷ್ಟ್ರದ ಎಲ್ಲಾ ಸಂಖ್ಯೆಗಳನ್ನು ನೋಡಿದ್ರೆ 90% ಹೆಚ್ಚು ಬ್ರಾಹ್ಮಣರು, ಅದು ಜಡ್ಜಸ್ ಇರಲಿ, ಐ ಎ ಎಸ್ ಆಫೀಸರ್ ಇರಲಿ, ಯಾವುದೇ ಸರ್ಕಾರಿ ಅಧಿಕಾರಿಗಳಲ್ಲಿ ಸಂಪಾದಕರಾಗಲಿ,
ಟಿವಿ ಚಾನೆಲ್ ಅಥವಾ ಪ್ರಿಂಟ್ ಮೀಡಿಯಾ? ಹೆಚ್ಚಿನ ಟಿವಿ ಚಾನೆಲ್ಗಳು ಕೂಡ ಅವರದ್ದೇ. ನೀವು ಹೇಳಿದಾಗ ಪ್ರಿಂಟ್ ಮೀಡಿಯಾ ಒಂದೆರಡು ಬಿಟ್ಟು ಮತ್ತೆಲ್ಲ ಅವರೇ ಇರುವಂಥದ್ದು, ಬ್ರಾಹ್ಮಣರೇ. ಆ ಒಂದು ಬ್ರಾಹ್ಮಣರು ಅಂತ ಹೇಳುವಾಗ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡ್ತೇನೆ, ಮನುವಾದಿಗಳು ಯಾಕಂತದ್ದೆ ಒಳ್ಳೆಯ ಬ್ರಾಹ್ಮಣರಿದ್ದಾರೆ. ನಮ್ಮ ಫ್ರೆಂಡ್ಸ್ಗಳು ಈಗ ತುಂಬ ಜನ ಒಳ್ಳೆಯ ಬ್ರಾಹ್ಮಣ್ಸ್ ಇದ್ದಾರೆ, ಯಾ ಅವರದ್ದು ಚಾತುರ್ವಣ್ಯವನ್ನು ಬಿಡಬೇಕು ಅಂತ ಹೇಳುವಂಥ ಬ್ರಾಹ್ಮಣರು ಕೂಡ ಇದ್ದಾರೆ. ಹಾಗಾಗಿ ನಾವು ಎಲ್ಲರನ್ನು ಜನರಲೈಸ್ ಅಮೃಷನ್ ಹೇಳಿದಾಗ ಎಲ್ಲದರಲ್ಲಿ ಕೂಡ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಕೂಡ ಇದ್ದಾರೆ, ಕೆಟ್ಟವರು ಇದ್ದಾರೆ. ಹಾಗಾಗಿ ನಾವು ಜನರಲೈಸ್ ಮಾಡೋದಿಲ್ಲ, ಈ ಮನುವಾದವನ್ನು ಇಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು. ಹಾಗಾಗಿ ನಾವು ಎಂಥದ್ದು ನಿರಂತರವಾಗಿ ಈ ರಾಷ್ಟ್ರವನ್ನು ಆಳ್ಬೇಕೆಂಬ ಒಂದು ಭಾವನೆಯಲ್ಲಿ ಮೊದಲು ಮುಸ್ಲಿಮರನ್ನು, ಆ ನಂತರ ಖಂಡಿತ ಕ್ರಿಶ್ಚಿಯನ್ರನ್ನು. ಹಂಗಂತ ಕ್ರಿಶ್ಚಿಯನ್ರ ಬಗ್ಗೆ ನಾವು ಹೇಳೋದಾದರೆ ಅವರಿಗೆ ನಮ್ಮ ಇನ್ಸ್ಟಿಟ್ಯೂಷನ್ಗಳ ಮೇಲೆ, ನಮ್ಮ ಶಾಲೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಆಸ್ಪತ್ರೆಗಳ ಮೇಲೆ, ವೃದ್ಧಾಶ್ರಮಗಳ ಮೇಲೆ, ಇದರ ಮೇಲೆ ಎಲ್ಲ ಅವರಿಗೆ ಒಂದು ರೀತಿಯಲ್ಲಿ ಕಣ್ಣು. ಯಾಕಂತ ಹೇಳಿದ್ರೆ ಸಮಾನತೆ ಉಂಟಲ್ಲಿ, ಅಲ್ಲಿ ಸಮಾನತೆ. ಸಮಾನತೆ ಇವರು ಒಪ್ಪುವಂಥವರಲ್ಲ, ಇವರಿಗೆ ಆ ಡಿಸ್ಕ್ರಿಮಿನೇಷನ್ ಬೇಕು, ಆ ಎಂಥದ್ದು ಹೈರಾರ್ಕಿ ಅಲ್ಲ, ಅದನ್ನೆಲ್ಲ ಮಾಡಿಕೊಂಡು ನೀವು ಮತಾಂತರ ಮಾಡ್ತೀರಿ ಎಂಬ ಆರೋಪ ಕೂಡ ಇದೆ. ಅದು ಅದು ನೋಡಿ, ಮತಾಂತರ ಎಂಬ ಆರೋಪ ಖಂಡಿತ ಅವರು ಮಾಡ್ತಾ ಇದ್ದಾರೆ, ಆದರೆ ಒಬ್ಬನೂ ಒಬ್ಬನು ಪ್ರೂವ್ ಮಾಡಿಲ್ಲ. ಈಗ ನಮ್ಮ ಪಾಪ್ಯುಲೇಷನ್ನೇ ಎಷ್ಟು ಎರಡು ಇದ್ದದ್ದು, ಈಗ 1.8 ಇಳಿದಿದೆ. ಮತಾಂತರ ಮಾಡಿದ್ದಿದ್ದರೆ ಜಾಸ್ತಿ ಆಗಬೇಕಿತ್ತು. ಇಲ್ಲ, ಮತ್ತೆ ಏನು ಏನೆಲ್ಲ ಇದೆ ಅಲ್ಲ, ಸರ್ಕಾರದವರು ಹೇಳಿದಂಥ ಕೆಲವು ಘೋಷಣೆಗಳು ನಮ್ಮವರು ಕೂಡ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದಾರೆ. ಹಾಗಾಗಿ ಮತಾಂತರ ಎಂಬುದು ಇವರು ಸುಮ್ಮನೆ ಅಂದರೆ ಇದೇ ರೀತಿಯಲ್ಲಿ ಮೊದಲು ಮುಸ್ಲಿಮರು ಆನಂತ ಕ್ರಿಶ್ಚಿಯನ್. ಒಂದು ಕರೆ ಇದೆ. ಹಲೋ 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 ನಮಸ್ತೆ, ಎಲ್ಲಿಂದ ಯಾರು? ನಾನು ಉಡುಪಿ ವಿಲ್ಸನ್ ಅಂತ ಮಾತಾಡೋದು. ನಮಸ್ಕಾರ ವಿಲ್ಸನ್, ಮಾತಾಡಿ. ಹೌದು, ಇದು ಪೌರತ್ವ ಕಾಯ್ದೆ, ಪೌರತ್ವ ಕಾಯ್ದೆ ಮೋದಿ ಸಹ ಹೇಳ್ತಾರೆ. ನನ್ನದೊಂದು ಎರಡು ಕ್ವಶನ್, ಇದು 2014 ಇಲೆಕ್ಷನ್ ಮೊದಲು ಯಾಕೆ ಇವರಿಗೆ ಇದು ಕಾಯ್ದೆ ತರಲಿಲ್ಲ? ಎರಡನೇದಾಗಿ ನಾವು ಟ್ಯಾಕ್ಸ್ ಪೇಯರು, ಹಾಗಾದರೆ ಇವರಿಗೆ ಟ್ಯಾಕ್ಸ್ ಇದುಗಳು ಗೊತ್ತಿಲ್ಲವಾ, ಇವರು ಇಂಡಿಯನ್ ಅಲ್ಲ ಅಂತ? ಟ್ಯಾಕ್ಸ್ ತಗೊಳ್ಳುವಾಗ ಬೇಕಿತ್ತು, ವೋಟ್ ಹಾಕುವಾಗ ಬೇಕಿತ್ತು, ಎಲ್ಲವೂ ಬೇಕಿತ್ತು, ಎಲ್ಲದಕ್ಕೂ ಬೇಕಿತ್ತು, ಈಗ ಬೇಡ ಅಂತೆ. ಈಗ ಇವರು ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಪಾಕಿಸ್ತಾನದ ಅಲ್ಲಿ ಅವರಿಗೆ ಹೆರಾಸ್ಮೆಂಟ್ ಮಾಡ್ತಾರೆ, ಇಲ್ಲಿ ಪೌರತ್ವ ಕೊಡ್ತಾರೆ ಅಂತ. ಸರಿ, ಅವರಿಗೆ ಅಲ್ಲಿ ಹೆರಾಸ್ಮೆಂಟ್ ಮಾಡ್ತಾರೆ, ನಮಗೆ ಇಲ್ಲಿ ಅವ್ರು ರೇಪ್ ಮಾಡ್ತಾರೆ. ನಮಗೆ ಕೆಲಸ ಇಲ್ಲ, ನಮಗೆ ತಿನ್ಲಿಕ್ಕೆ ಇಲ್ಲ, ನಮಗೆ ಉಳಿದುಕೊಳ್ಳಿಕ್ಕೆ, ನಮಗೆ ಮೊದಲು ಕೆಲಸ ಕೊಡಿ ಮತ್ತು ಅವರಿಗೆ ಕೊಡಿ. ಈ ಕಾಯ್ದೆ ತರುವ ಮೊದಲು ಅವರು ಕ್ಲಿಯರಿಟಿ ತರಲಿ. ಅದೇ ಫಾದರ್ ಹೇಳಿದ್ರು, ಕ್ಲಾರಿಟಿ ಇಲ್ಲ. 70 ಕಾಂಗ್ರೆಸ್ ಏನು ಮಾಡಿದೆ, ಏನು ಮಾಡಿದೆ ಅಂತ ಈ ಡಾಕು ಮತ್ತು ಪೇಕುಲಿಗೆ ಹುಟ್ಟಿಸಿದ್ದೇ ತಪ್ಪು ಈ ಕಾಂಗ್ರೆಸ್ ಗೌರ್ಮೆಂಟಿನವರು. ಸರಿ ಸರಿ, ನಾವು ಅಷ್ಟು ಹಾರ್ಸ್ ಮಾತನಾಡುದು ಬೇಡ. ನಿಮ್ಮ ಪಾಯಿಂಟ್ ಆಶಲ್ಲ, ಅವರು ಟಿವಿಯಲ್ಲಿ ಹೇಗೆ ಹೇಳ್ತಾರೆ, ಇವನು ಪಾಕಿಸ್ತಾನ ಪರ ಮಾತಾಡ್ತಾನೆ, ಇವನು ಅಫ್ಘಾನಿಸ್ತಾನ ಪರ ಮಾಡ್ತಾನೆ, ಅದು ಹಾಶಲ್ಲವಾ? ಅಲ್ಲಲ್ಲ, ಅವರು ಮಾಡ್ತಾರೆ ಅಂತೇಳಿ ನಾವು ಮಾಡುವುದಲ್ಲ. ಈಗ ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ಹೇಳಿ ದೇಶದ ಜನತೆ ಬಿಜೆಪಿಯನ್ನ ಅಧಿಕಾರ ಕೊಟ್ಟಿತ್ತು. ಕುತ್ಕೊಂಡ್ರೆ ನಮ್ಮನ್ನೆಲ್ಲ ನಾಳೆ ಬಾಂಗ್ಲಾದೇಶ ಕಳಿಸ್ತಾರೆ, ಅವರಿಗೆ ಓಟಿಗೋಸ್ಕರ ಅವರನ್ನು ಹಿಂದಕ್ಕೆ ತರಿಸ್ತಾರೆ. ಅದಕ್ಕೆ ಕ್ಲಾರಿಟಿ ಕೊಡ್ಲಿಕ್ಕೆ ದೊಡ್ಡ ಪ್ರತಿಭಟನಾ ಸಭೆ ಇದೆ ಡಿಸೆಂಬರ್ ನಮ್ಮ ಜನವರಿ 30 ಕ್ರಿಶ್ಚಿಯನ್ ಹೈಸ್ಕೂಲ್. ಅದಕ್ಕೆ ಕೂಡ ಇವರು ಬಿಜೆಪಿ ಕ್ಲಿಯರೆನ್ಸ್ ಕೊಡಲಿಲ್ಲ, ಆತ್ತೂರು ಹಬ್ಬದ ಕಾರಣ ಎಂದು ಹೇಳಿ. ಇದು ಸರಿಯಾ? ಅವರ ಫಂಕ್ಷನ್ಗೆಲ್ಲ ಕ್ಲಿಯರ್ ಇದೆ, ಫಂಕ್ಷನ್ ಯಾವಾಗ ಮಾಡುದಾದರೂ ಕ್ಲಿಯರ್ ಕೊಡ್ತಾರೆ, ಯಾರು ಬರುವುದಾದರೂ ಕ್ಲಿಯರ್ ಕೊಡ್ತಾರೆ, ರೋಡ್ ಬಂದ್ ಮಾಡ್ತಾರೆ. ನಮಗೆ ಪ್ರತಿಭಟನೆಗೆ ಇಲ್ಲವಾ? ನಾವು ಈ ದೇಶದ ಪ್ರಜೆಗಳು ಅಲ್ಲವಾ? ಸರಿ 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 ಸರಿ, ಅರ್ಥ ಆಯ್ತು ವಿಲ್ಸನ್, ಕರೆ ಮಾಡೋದಕ್ಕೆ ಧನ್ಯವಾದ. ಅಮೃತ್ ಶೆಣಯ್ಯವರೇ, ದೇಶದ ಆರ್ಥಿಕ ಪರಿಸ್ಥಿತಿ ತಾವು ಪ್ರಸ್ತಾಪ ಮಾಡಿದಂತೆ ಅಧೋಗತಿಗೆ ಇಳಿದಿದೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತದೆ, ಆತ್ಮಹತ್ಯೆ ಪ್ರಕರಣಗಳಲ್ಲಿ ದೇಶದ ರೈತರು ಆತ್ಮಹತ್ಯೆ ಮಾಡುವಂಥ ಪ್ರಮಾಣ ಇಳಿದು ನಿರುದ್ಯೋಗಿಗಳ ಆತ್ಮಹತ್ಯೆ ಪ್ರಮಾಣ ಜಾಸ್ತಿ ಆಗಿದೆ ಅಂತೇಳಿ. ನೀರುಳ್ಳಿಯ ಬೆಲೆ 120, 130, 140 ರೂಪಾಯಿಗೆ 100 ರೂಪಾಯಿಗೆ ಹೋಯಿತು. ಆ ಸಂದರ್ಭದಲ್ಲಿ ಇದು NRCಯನ್ನು ತಂದ, ಮತ್ತು ಈ CAA ಅಮೆಂಡ್ಮೆಂಟ್ ಆದಮೇಲೆ ಅದು ಪರ್ವತ ಕಾಯ್ದೆ ಆಯಿತು. ಅದು ತಂದು ಈ ವಿಷಯ ದೇಶದಲ್ಲಿ ಪ್ರಚಲಿತಿರುವಂಥ ವಿಷಯವನ್ನು ವಿಂಗಡಣೆ ಮಾಡಲಿಕ್ಕೆ ಇಂಥದ್ದೆಲ್ಲ ತರುವಂಥದ್ದು ಅಂಥೇಳಿ ಒಂದು ರೀತಿಯ ಆರೋಪ. ನೀವು ಬಿಜೆಪಿಯವರನ್ನೇ ಕರೀಲಿಲ್ಲ, ಅವರ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಒಂದು ಜನ ಬೇಕಿತ್ತು. ಅಲ್ಲ ಕರೆ, ಈಗ ಕಳೆದ ಒಂದು ಆಡಳಿತದ ಸಮಯದಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರು ಡಿಮಾನಿಟೈಸೇಷನ್ ಮಾಡಿದರು.
ಡಿಮಾನಿಟೈಸೇಷನ್ ಮಾಡಿದ ತಕ್ಷಣ ಅವರ ಬೆಂಬಲಿಗರು ಕೆಕೆ ಹಾಕಿ ವಿಸಿಲ್ ಹಾಕಿ ಕುಣಿದದೇ ಕುಣಿದದು, ಭಾರಿ ಒಳ್ಳೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತು, ದೇಶ ಉದ್ಧಾರ ಆಗ್ತದೆ ಅಂತ. ನಾನು ಇವತ್ತಿನ ಚರ್ಚೆಯಲ್ಲಿ ಅದ್ರ ಬಗ್ಗೆ ವಿಸ್ತಾರ ಮಾಡೋದಿಲ್ಲ, ಬಟ್ ಒಂದೇ ಪ್ರಶ್ನೆ, ಅದರಿಂದ ಲಾಭ ಆಗಿದೆ ಅಂತ ಆದರೆ ಯಾವ ಬಿಜೆಪಿ ಮುಖಂಡ ಕೂಡ ಚುನಾವಣೆ ಸಂದರ್ಭದಲ್ಲಿ ನಾವು ಡಿಮಾನಿಟೈಸೇಷನ್ ಮಾಡಿದ್ದೇವೆ ನಮಗೆ ಓಟ್ ಕೊಡಿ ಅಂತ ಕೇಳಲಿಲ್ಲ. ಒಂದು ದೊಡ್ಡ ಸಾಧನೆ ತಾನು ಮಾಡಿದ್ದೇನೆ ಅಂತ ಮಾಡುವಾಗ ಹೇಳ್ಕೊಂಡದು, ಅದರ ಪ್ರತಿಫಲವಾಗಿ ಒಬ್ಬ ರಾಜಕಾರಣಿ ಒಬ್ಬ ಪ್ರಧಾನಮಂತ್ರಿ ಅದನ್ನು ಓಟಾಗಿ ಕೇಳಬೇಕಿತ್ತು, ಕೇಳಲಿಲ್ಲ. ಯಾಕಂದರೆ ಅವ್ರ ಹತ್ರ ಉತ್ತರ ಇರಲಿಲ್ಲ ಏನು ಲಾಭ ಆಗಿದೆ ಅದರಿಂದ ಅಂತ. ಯಾಕಂದರೆ ಎಲ್ಲರಿಗೂ ಗೊತ್ತಿದ್ದ ವಿಚಾರ, ಪ್ರತಿಯೊಂದು ಸಂಸ್ಥೆಗೂ ವ್ಯಕ್ತಿಗೂ ಉದ್ಯಮಕ್ಕೂ ಉದ್ಯೋಗಕ್ಕೂ ಸರ್ಕಾರಕ್ಕೂ ಇದರಿಂದ ಅಲ್ಲ ಭಯೋತ್ಪಾದಕರಿಗೆ ಹಣ ಸಿಗುವುದಿಲ್ಲ, ಹಾಗಾಗಿ ಭಯೋತ್ಪಾದನೆ ಅಡಗಿಸ್ತೇವೆ ಅಂತ ಹೇಳಿದರು. ಪಠಾನ್ಕೋಟ್ ಪುಲ್ವಾಮಾದಲ್ಲಿ ಆಗಿಹೋಯಿತು, ಎಲ್ಲ ಆಯಿತು. ನಿಜವಾಗಿ ಡಿಫೆನ್ಸ್ ಫೋರ್ಸ್ ಅಂದರೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕಿರುವಂಥದ್ದು, ರಕ್ಷಣಾ ಪಡೆ ಅದು, ಆಕ್ರಮಣ ಪಡೆ ಅಲ್ಲ. ಪ್ರಥಮ ಅದರ ಕರ್ತವ್ಯ ನಮ್ಮ ದೇಶದ ಜನರನ್ನು ರಕ್ಷಣೆ ಮಾಡಬೇಕು. ಸರ್ ಒಂದು ಕರೆ ಅಂತ ಕೊಡುವ. ಹಲೋ ಹಲೋ ಹಲೋ, ಹಾಂ ಎಲ್ಲಿಂದ ಯಾರು? ಹಲೋ, ನಾನು ನಮಸ್ಕಾರ. ಹಾಂ ನಮಸ್ಕಾರ, ಹೇಳಿ. ಬಿಕನಕಟ್ಟೆಯಿಂದ ಮಾತನಾಡೋದು. ಹೆಸರು? ಜೂಲಿಯಾನ ಅಂತ. ಹಾಂ ಹೇಳಿ ಜೂಲಿಯಾನ. ಹಾಂ, ಮತ್ತೆ ಇವರಿಗೆ ಇಬ್ಬರಿಗೆ ಸಹ ನಮಸ್ಕಾರ. ನಮಸ್ತೆ, ಹೇಳಿ ಜೂಲಿಯಾನ ಮೇಡಮ್, ಹೇಳಿ ಮಾತನಾಡಿ. ಏನಂದ್ರೆ ಈಗ ನಮ್ದು ಭಾರತ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾರೆ, ಹೇಳ್ತಾರಲ್ಲ ಇದೆ ಸಂವಿಧಾನದಲ್ಲಿ. ಈಗ ಈ ತರ ಪೌರತ್ವ ನೀತಿ, ಪೌರತ್ವ ಅಂದ್ರೆ ಅದೆಲ್ಲ ನಾವು ಓದಿದ್ವಿ ನೆನಪು ಶಾಲೆಯಲ್ಲಿ ಹೋಗುವಾಗೆಲ್ಲ. 5 ವರ್ಷ ಇಲ್ಲಿ ನಿಂತುಕೊಂಡ್ರೆ ನಾವು ಅಪ್ಲೈ ಮಾಡಿದ್ರೆ ಪೌರತ್ವ ಸಿಗುತ್ತೆ ಅಂತ ಹೇಳಿ ಓದಿದ್ದೇವೆ ನಾವು. ಈಗ ಮತ್ತೆ ಏನಂತಂದ್ರೆ ರಾಷ್ಟ್ರದಲ್ಲಿ ನಮಗೆ ಯಾವ ಧರ್ಮವನ್ನು ಅನುಸರಿಸುವ ಇದು ಇದೆ ಅದೆಲ್ಲ ಇದೆ ಅಲ್ಲ, ಬೇರೆಯವ್ರಿಗೆ ಹೇಳುದಲ್ಲ, ನಮ್ಮ ಓನ್ ಇಚ್ಛೆಯಿಂದ ನಾವು ಯಾವ ಧರ್ಮವನ್ನು ಸ್ವೀಕರಿಸಬಹುದು. ಹೌದು, ಜಾತ್ಯತೀತ ಅಂತ ಹೇಳಿ ಒಂದು ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಫಸ್ಟ್ ಪೇಜ್ ನಲ್ಲಿ ಇದೆ. ಈಗ ನಂಗೆ ಏನ ಡೌಟ್ ಬರ್ತದೆ, ಈಗ ಇವರೆಲ್ಲ ಈ ತರ ಮಾಡುವಾಗ ಇದು ಜಾತ್ಯತೀತ ರಾಷ್ಟ್ರ ಅಂತ ತೆಗೆದಾಕಿದಾರ ಅಂತ ಸಂವಿಧಾನದಲ್ಲಿ. ಒಳ್ಳೆ ಪ್ರಶ್ನೆ ಜೂನಿಯಲ್ ಮೇಡಮ್, ಒಳ್ಳೆ ಪ್ರಶ್ನೆ. ಧರ್ಮದ ಬಗ್ಗೆ ಹೆಚ್ಚು ಗೊತ್ತಿರುವವರು, ದೇಶದ ಬಗ್ಗೆಯೂ ಕೂಡ ಹೆಚ್ಚು ಗೊತ್ತಿರುವವರು, ದೇಶಭಕ್ತಿ ದೈವ ಭಕ್ತಿ ಎರಡು ಇದ್ದವರು ಫಾದರ್ ವಿಲಿಯಂ ಮಾರ್ಟಿಸ್ ಇದ್ದಾರೆ, ಅವರಿಗೆ ನೇರವಾಗಿ ನಿಮ್ಮ ಪ್ರಶ್ನೆಯನ್ನು ಕೊಡ್ತಿದ್ದೇನೆ. ಅವರ ಪ್ರಶ್ನೆ ಜೂಲಿಯನ್ ಮೇಡಮ್ನವರು, ಜಾತ್ಯಾತೀತ ಎಂಬ ಶಬ್ದವನ್ನು ನಮ್ಮ ದೇಶದ ಸಂವಿಧಾನದಿಂದ ತೆಗೆದು ಹಾಕಿದ್ದಾರಾ? ತೆಗೆದು ಹಾಕಲಿಲ್ಲ, ನಾವು ಯಾವಾಗಲೂ ಹೇಳ್ತಾ ಇದ್ದೆ, ನಾನು ಒಂದು 2-3 ವರ್ಷದ ಮೊದಲೇ ಹೇಳ್ತಾ ಇದ್ದೆ, ಇದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ, ಡಿಕ್ಲೇರ್ ಮಾಡಿದ ಎಮರ್ಜೆನ್ಸಿ ಒಂದು ಬೇರೆ ಇತ್ತು, ಅದರ ಅನುಭವ ನಮಗೆ ಆಗಿದೆ. ಅದು ಮಾಡಿದರೆ ಇಂದಿರಾ ಗಾಂಧಿಯವರ ಹೆಸರು ಹೋಗುತ್ತಲ್ವಾ? ಇದು ಅನ್ಡಿಕ್ಲೇರ್ಡ್ ಡೆಮಾಕ್ರಸಿ, ಯಾಕಂತೇಳಿದ್ರೆ ಬ್ರೂಟ್ ಮೆಜಾರಿಟಿ ಅಂತ ಹೇಳ್ತಾರೆ, ಬ್ರೂಟ್ ಮೆಜಾರಿಟಿ ಉಂಟು ಅವ್ರಿಗೆ, ಹಾಗಾಗಿ ನಾವು ಏನು ಮಾಡಿದರೂ ನಡೀತಾ ಇದೆ ಅಂತೇಳಿ. ಆ ಅನುಭವ ಅವ್ರಿಗೆ ಆದ್ದು ಆರ್ಟಿಕಲ್ 370, ಟ್ರಿಪಲ್ ತಲಾಖ್ ಇದೆಲ್ಲ ಮಾಡಿದ. ಈವನ್ ನಮ್ಮ ಯಾವುದು ಬಾಬ್ರಿ ಮಸೀದಿದ ಕೇಸ್ನಲ್ಲಿ ಕೂಡ ಧರ್ಮ ಅದು ನಂಬಿಕೆಯ ಆಧಾರದ ಮೇಲೆ ಅದನ್ನು ಹಿಂದೂಗಳಿಗೆ ಕೊಡಬೇಕು ಅಂತೇಳಿ, ಯಾವ ಆಧಾರ ದೇವರೇ ಗೊತ್ತು. ಅಂಥ ಒಂದು ಸಂದರ್ಭದಲ್ಲಿ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಬ್ರೂಟ್ ಮೆಜಾರಿಟಿ ಇದೆ. ಹಾಗಾಗಿ ತೆಗೆದು ಹಾಕಿಲ್ಲ, ತೆಗೆದು ಹಾಕಿದರೆ ಇನ್ನೊಂದು ಬೇರೆ ಗಲಾಟೆ ಆಗ್ತದೆ. ಇದು ತೆಗೆದು ಹಾಕದೇನೆ ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡು, ಬಿಕಾಸ್ ಅವ್ರ ಹತ್ರ 340-350 ಸೀಟ್ ಉಂಟು ಅಂತೇಳಿ, ಅದರಿಂದಾಗಿ ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಇನ್ನು ನಮ್ಮ ರಾಜ್ಯಸಭಾದಲ್ಲಿ ಕೆಲವೆಲ್ಲ ಅತ್ಲಾಗಿ ಇತ್ಲಾಗಿ ಇತ್ಲಾಗಿ ಎಲ್ಲ ಮಾಡಿ ಹೇಗಾದರೂ ಮಾಡಿ, ಅದಕ್ಕೆ ಎಷ್ಟು ಹಣ ಖರ್ಚು ಮಾಡಿದರೆ ದೇವರೇ ಗೊತ್ತು, ಹೇಗಾದರೂ ಮಾಡಿ ಅದನ್ನು ಕೂಡ ರಾಜ್ಯಸಭೆಯಲ್ಲಿ ಪಾಸ್ ಮಾಡುವಂಥ ಒಂದು ನಿರ್ಣಯ ಮಾಡಿದ್ದಾರೆ. ಸರಿ, ಜಾತ್ಯಾತೀತ ಎಂಬ ಶಬ್ದ ನಮ್ಮ ಕಾನ್ಸ್ಟಿಟ್ಯೂಷನ್ ತೆಗೆಯುವುದು ಅಷ್ಟು ಸುಲಭ ಅಲ್ಲ. ಸರಿ, ಅಮೃತಣಿಯವರೇ, ದೇಶದ ಆರ್ಥಿಕ ಪರಿಸ್ಥಿತಿ, ನಿರುದ್ಯೋಗ ಸಮಸ್ಯೆ ಮತ್ತು ಈ ಎಲ್ಲ ಸಮಸ್ಯೆಗಳನ್ನು ಒಂದು ರೀತಿಯ ಬೈಫೇರ್ಕೆಟ್ ಮಾಡಲಿಕ್ಕೆ, ಜನರ ಮನಸ್ಸಿನ ಒಂದು ಇದನ್ನು ಬದಲಾಯಿಸಲಿಕ್ಕೆ ಇದನ್ನು CAA ಅಂತಂದರು ಅಂತೇಳಿ ಒಂದು ಆರೋಪ ಇದೆ, ಏನು ಹೇಳ್ತೀರಿ? ಕರೆಕ್ಟ್, ಅದೇ ಡಿಮಾನಿಟೈಸೇಷನ್ ನಾನು ಅದಕ್ಕೆ ಹೇಳಿದ್ದು. ಆ ಸಂದರ್ಭದಲ್ಲಿ ಕೂಡ ಅನೇಕ ಇತರ ವೈಫಲ್ಯಗಳಿತ್ತು ನಮ್ಮ ದೇಶದಲ್ಲಿ. ಅಕ್ಲಾಕ್ ಎಂಬವನನ್ನು ತಲೆ ಹೊಡೆದು ಸಾಯಿಸಿದ್ರು, ಮಾಬ್ ಲಿಂಚಿಂಗ್ ಆಯಿತು, ಜುನೇದ್ ಎಂಬವನನ್ನು ಕೊಂದರು, ಮತ್ತು ಇಲ್ಲಿ ಊನಾದಲ್ಲಿ 4-5 ದಲಿತ ಹುಡುಗರನ್ನು ಬಟ್ಟೆ ಬಿಚ್ಚಿ ರಾಡಿಂದ ಹೊಡೆದ್ರು. ಈ ಥರ ಒಂದು ರೀತಿ ವಿಶ್ವದ ಎದುರು ಭಾರತದ ಮರ್ಯಾದೆ ಹೋಗುವಂಥ ತುಂಬ ಕೆಲಸ ಆಯಿತು. ಮೋದಿಯವರು ಬೇರೆ ಬೇರೆ ದೇಶಗಳಿಗೆ ಹೋಗ್ತಿದ್ರು. ಸೊ ವಿಶ್ವದ ವಾತಾವರಣವನ್ನು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಪ್ರಧಾನಮಂತ್ರಿ.
ಸೊ ಅದಕ್ಕೆ ಈಗ ಜಾತ್ಯತೀತತೆ ತೆಗೆಯೋದು ಸುಲಭ ಅಲ್ಲ. ಯಾಕೆ ಹೇಳಿದರೆ ವಿಶ್ವದ ಒಂದು ಏನು ವಾತಾವರಣ ಇದೆ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳ ಅಂತಾರಾಷ್ಟ್ರೀಯ ಮಟ್ಟದ ವಾತಾವರಣದಲ್ಲಿ ನಮ್ಮ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತಾರೆ, ಭಾರತದ ಒಂದು ಮರ್ಯಾದೆ ಹೋಗ್ತದೆ, ಹಾಗೆ ನೇರವಾಗಿ ತೆಗೆದ್ರೆ ಹೋಗ್ತದೆ. ಈಗ ಏನು ಮಾಡಬೇಕು, ಸ್ವಲ್ಪ ಜನರನ್ನು ಭಾವನಾತ್ಮಕವಾಗಿ ಕೆರಳಿಸಬೇಕು, ಜನರ ಗಮನವನ್ನು ಭಾವನಾತ್ಮಕವಾಗಿ ಬೇರೆ ವಿಚಾರದಲ್ಲಿ ಸರಿ ಹಾಕಿ. ಒಂದು ಕರೆ, ಹಲೋ ಹಲೋ ಹಲೋ, ಯಾರು, ಎಲ್ಲಿಂದ? ನಾವು ಮಂಗಳೂರಿಂದ, ಅಬೂಬಕರ್ ಸಿದ್ದಿಕ್ ಅಂತ. ಹಾ, ಅಬೂಬಕರ್ ಸಿದ್ದಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ, ಹೇಳಿ ಸರ್. ಸ್ವಾಗತ ಸರ್. ನಾವು ನಿಮ್ಮ ಮೂವರಿಗೆ ನಮಸ್ತೆ. ಹಾ ಹೇಳಿ ಹೇಳಿ, ವಿಷಯಕ್ಕೆ ಬನ್ನಿ ನೇರ. ಹಲೋ ಹಲೋ, ಹೇಳಿ ಹೇಳಿ, ನೀವು ಮಾತನಾಡಿ. ಅಮೃತ್ ಸೇನೆ ಅವ್ರ ಹತ್ರ, ಅಮೃತ್ ಸೇನೆ ಅವರ ಮುಂದೆ ಈ ಹಲೋ ಹೇಳಿ ಹೇಳಿ. ನೀವು ಟಿವಿಯ ವಾಲ್ಯೂಮ್ ಕಡಿಮೆ ಮಾಡಿ, ಫೋನ್ ನಲ್ಲಿ ಮಾತನಾಡಿ ಸರ್. ಒಂದ್ಸಲ ಚಕ್ರವರ್ತಿ ಸೂಲಿ ಸುಲಿಬೆಲೆ ಚಕ್ರವರ್ತಿ ಸುಲಿಬೆಲೆ ಅವರನ್ನು ಒಂದ್ಸಲ ಕರ್ಕೊಂಡ್ ಬಂದು ಅಮೃತ್ ಸೇನೆ ಅವರ ಎದುರಲ್ಲಿ ಮಾತಾಡಿಸ್ಬೇಕು ಈ ಪೌರತ್ವದ ಬಗ್ಗೆ ಎಂತ ಅಂತ. ಅವರಿಗೂ ಸ್ವಲ್ಪ ತಿಳಿಸ್ಬೇಕು. ಅವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟು ಏನೆಲ್ಲ ಮಾತಾಡ್ತಾರಲ್ಲ, ಅವರಿಗೂ ಕೂಡ ಇದು ಏನೆಲ್ಲ ಮಾತಾಡ್ತಾರೆ. ಅವರಿಗೆ ಇವರ ಹತ್ರ ಒಂದು ಮಾತಾಡಿಸಿ, ಇದೇ ಸಲ ಒಂದು ಲೈವ್ ನೀವು ಇದು ಮಾಡಿಸಿ, ಜನರಿಗೆ ತಿಳುವಳಿಕೆ ಬರುವ ಹಾಗೆ ಮಾಡಿಸ್ಬೇಕು. ಸರಿ ಸರಿ, ಅಂತವರೆಲ್ಲ ಬರುವುದಾದ್ರೆ ನಾವು ಪ್ರಯತ್ನ ಮಾಡ್ತೇವೆ ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ. ಧನ್ಯವಾದ ಸರ್. ಅಮೃತ್ ಚಕ್ರವರ್ತಿ ಅವರ ಬೆಲೆ ಚಿನ್ನದ ರಸ್ತೆ ಹುಡುಕ್ತಾ ಇದ್ದಾರೆ ಎಲ್ಲೋ. ಈಗ ಅವರು ಮೋದಿ ಅವರಿಗೆ ಓಟ್ ಕೇಳುವಾಗ ಚಿನ್ನದ ರಸ್ತೆ ಮಾಡ್ತಾರೆ ಹೇಳಿ, ಅಂದ್ರೆ ಬಾಯಿಗೆ ಬಂದಾಗ ಸುಳ್ಳು 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 ಹೇಳುವಂತದ್ದು, ಯಾವುದೇ ದಾಖಲೆಗಳಿಲ್ಲ, ಆಧಾರಗಳಿಲ್ಲ. ಇವತ್ತೊಂದು ಮಾತಾಡ್ತಾರೆ, ನಾಳೆ ಒಂದು ಮಾತಾಡ್ತಾರೆ, ಮಂಗಳೂರಲ್ಲಿ ಒಂದು ಮಾತಾಡ್ತಾರೆ, ಬೆಂಗಳೂರಲ್ಲಿ ಒಂದು ಮಾತಾಡ್ತಾರೆ. ಅಂಥವ್ರಿಂದಲೇ ದೇಶ ಹಾಳಾದದು. ಒಂದು ಜವಾಬ್ದಾರಿ ತಗೊಳ್ಬೇಕು. ಸರಿಯಪ್ಪ, ನೀವು ಮೋದಿಯನ್ನು ಬೆಂಬಲಿಸಿದ್ದೀರಿ, ನೀವು ಇವತ್ತು ಮಾಧ್ಯಮದ ಎದುರು ಕೂತ್ಕೊಂಡು ಮೋದಿಯ ಆಡಳಿತದ ವೈಫಲ್ಯಗಳ ಬಗ್ಗೆನೂ ಮಾತಾಡಿಯಲ್ಲ, ನೀವು ಯಾಕೆ ಮಾತಾಡ್ತಾ ಇಲ್ಲ? ಈಗ ಮೋದಿಯವರು ಮಾಡಿದ್ದಾರೆ ಎಂಬ ಒಂದೇ ಕಾರಣಕ್ಕೆ ಅದನ್ನು ಬೆಂಬಲಿಸುವುದು ತಪ್ಪಾಗ್ತದೆ. ಹೌದು, ನಾನೀಗ ಹೇಳುವಂಥದ್ದು ಸಿ ಎ ಒಳ್ಳೆಯದು ಅಂತ ಯಾರು ಹೇಳ್ತಾರೆ ಸರ್ಕಾರದವರು, ಒಂದು ಎರಡು ಗಂಟೆ ಪ್ರೆಸ್ ಮೀಟ್ ಮಾಡಲಿ, ಭಾರತದ ಮಾಧ್ಯಮಗಳ ಎದುರು ಕೂತ್ಕೊಂಡು ಆ ಕಾಯ್ದೆ ಒಂದು ಎರಡು ಮೂರು ನಾಲ್ಕು ವಿವರಿಸ್ಲಿ ಪ್ರಧಾನಮಂತ್ರಿಯವರು ಅಮಿತ್ ಶಾ ಅವರು. ಅದನ್ನು ಬಿಟ್ಟು ಮಂಗಳೂರಿನಲ್ಲಿ ಸಮಾವೇಶ ಅಂತೆ, ಇನ್ನೊಂದು ಕಡೆ ಸಮಾವೇಶ ಅಂತೆ. ನಾವು ಮಾಡುವಂಥದ್ದು ನಮ್ಮ ಪ್ರತಿರೋಧವನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥದ್ದು, ಮತ್ತು ಆ ಕಾಯ್ದೆಯಿಂದ ಆಗುವಂಥ ಅಪಾಯಗಳನ್ನು ನಾವು ಮನವರಿಕೆ ಮಾಡಿಕೊಂಡದನ್ನು ಜನಜಾಗೃತಿ ಮಾಡಿಕೊಂಡದ್ದು. ಅವರಿಗೆ ಯಾಕೆ ಮಾಡಬೇಕಿದ್ದಲ್ಲ, ಅವ್ರು ಯಾಕೆ ಸಮಾವೇಶಗಳನ್ನು ಮಾಡಿ ಜನರಿಗೆ ಮುಟ್ಟಿಸಬೇಕು? ಅವ್ರ ಹತ್ರ ಅಧಿಕಾರ ಇದೆ, ಪ್ರೆಸ್ ಇದೆ, ಮೀಡಿಯಾ ಇದೆ. ಆದರೂ ಕೂಡ ರ್ಯಾಲಿಗಳಾಗ್ತವೆ, ಬಿ ಜೆ ಪಿ ಅಧಿಕಾರಿಗಳು ಅಲ್ಲಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ಹೋಗಿ ರ್ಯಾಲಿಗಳು ಮಾಡ್ತಾರೆ. ಚಕ್ರವರ್ತಿ ಸೂಲಿಬೆಲೆಯನ್ನು ನೀವು ಕರೆಸಿ, ನಾನು ಕೂತ್ಕೊಳ್ತೇನೆ. ಫಸ್ಟ್ ಅವರು ಡಿಮಾನಿಟೈಸೇಷನಿಂದ ಈ ದೇಶಕ್ಕಾದ ಲಾಭವನ್ನು 10 ವಾಕ್ಯಗಳಲ್ಲಿ ವಿವರಿಸಬೇಕು, ಇಲ್ಲಾದರೆ ಈ ದೇಶದ ಜನರು ಕ್ಷಮೆ ಕೇಳಬೇಕು. ಯಾಕಂದರೆ ಮೋದಿಯವರಿಗೆ ಜನ ಓಟ್ ಹಾಕಬೇಕಾದ್ರೆ ಸುಳ್ಳು ಸುಳ್ಳುಗಳು ಮಾತಾಡಬಾರ್ದು. ಈಗ ಇಲ್ಲಿ ನಾವು ಇಂದ್ರಲೋಕ ತರ್ತೇವೆ, ಇಲ್ಲಿ ನಾವು ಚಂದ್ರಲೋಕ ತರ್ತೇವೆ, ಅಲ್ಲಿದ್ದ ನಕ್ಷತ್ರಗಳನ್ನು ನಿಮ್ಮ ಕಾಲ್ಬುಡಕ್ಕೆ ತರ್ತೇವೆ ಅಂತ ಹೇಳುವಂಥ ಮಾತುಗಳನ್ನು ಓಟಿಗೆ ಕೇಳಬಾರ್ದು. ಚಕ್ರವರ್ತಿ ಸೂಲಿಬೆಲೆ ಮಹಾದೊಡ್ಡ ಅಪರಾಧಿ ಈ ದೇಶದಲ್ಲಿ ನಾನು ಹೇಳಬೇಕಾದ್ರೆ. ಮತ್ತು ಅವರಿಗೆ ಕಲ್ಲು ಬಿತ್ತಂತೆ ಮೊನ್ನೆ, ನಮಗೆ ಯಾರಿಗೂ ತೋರಲಿಲ್ಲ ಮೀಡಿಯಾದವರಿಗೆ. ಅವರು ಅದನ್ನು ಅಡಗಿಸಿಟ್ಟಂತೆ, ಮತ್ತು ಕಮಿಷನರಿಗೆ ಫೋನ್ ಮಾಡಿದ್ರಂತೆ. ಆಮೇಲೆ ಅವರು 800 ಇವರು ಯಾರು? ಚಕ್ರವರ್ತಿ ಪಂಚಾಯತ್ ಮೆಂಬರ್ ಕೂಡ ಅಲ್ಲ ಅವರು. ಇಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರಿಗೆ, ದೊಡ್ಡ ದೊಡ್ಡ ಶಾಸಕರಾದವರಿಗೆ ಕೂಡ ಬೇರೆ ಬೇರೆ ರೀತಿಯ ಅನ್ಯಾಯಗಳಾದಾಗ ಪೊಲೀಸರು ಸ್ಪಂದನೆ ಮಾಡುವುದಿಲ್ಲ. ಸರಿ, ಚಕ್ರವರ್ತಿ ಸುಲಿಬಿಲಿಯನ್ನು ಬದಿಗಿಡುವ ಈಗ ನೆನಪು ಮಾಡಿದ 1971 ನಂತರ ಹುಟ್ಟಿದವರು ದಾಖಲೆಯನ್ನು ಕೊಡಬೇಕು. ಅದು ವಿಲಿಯಂ ಮಾರ್ಟಿಸ್, ನನ್ನ ಅಜ್ಜನ ಡೆತ್ ಸರ್ಟಿಫಿಕೇಟ್ ಇದೆ. ಅವರ ಬರ್ತ್ ಸರ್ಟಿಫಿಕೇಟ್ ಆವಾಗ ಪಂಚಾಯತ್ನಲ್ಲಿ ಕೂಡ ಇರಲಿಕ್ಕಿಲ್ಲ, ಯಾಕಂದ್ರೆ ಅವಾಗ ಯಾರು ಹುಟ್ಟಿದ್ದು ಅಂತಿಲ್ಲ. ಜೋರು ಬರ್ಸ ಬಂದಾಗ ನಿಮ್ದು ಬರ್ತ್ ಸರ್ಟಿಫಿಕೇಟ್ ಇದೆ? ನಂದು ಬರ್ತ್ ಸರ್ಟಿಫಿಕೇಟ್ ಇದೆ, ಅದು ವ್ಯಾಲಿಡ್ ಅಲ್ವಾ ಅಂತ ಗೊತ್ತಿಲ್ಲ ನನಗೆ. ಎಲ್ಲಿಂದ ತರುವುದು ಸರ್ ದಾಖಲೆ? ಫಾದರ್ ನೋಡಿ, ಒಂದು ರೀತಿಯಲ್ಲಿ ಹೇಳುವುದಾದರೆ ಕ್ರಿಶ್ಚಿಯನ್ಸ್ಗೆ ಸ್ವಲ್ಪ ಆದರೂ ರೆಕಾರ್ಡ್ಸ್ ಉಂಟು, ನಮ್ಮ ಬ್ಯಾಪ್ಟಿಸಮ್ ಇವನ್ ಬರಿಯಲ್ ರಿಜಿಸ್ಟರ್ ಇದರೆಲ್ಲ ಉಂಟು. ಒಂದು ಕಾರಣ ನೀವು ಹೇಳಿದಾಗ ನಿಮ್ಮ ಅಜ್ಜನದೆಲ್ಲ ರೆಕಾರ್ಡ್ಸ್ ಸಿಕ್ಕಲಿಕ್ಕಿಲ್ಲ ಅಂತೇಳಿ, ಸಿಗ್ಲಿಕ್ಕೂ ಉಂಟು. ಯಾಕಂತೇಳಿದರೆ ನಾನೊಬ್ಬ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇವೆ, ಇನ್ಶೂರೆನ್ಸ್ ಪ್ರಾರಂಭ ಆದ್ದೇ ನಮ್ಮ ಚರ್ಚಿನ ರೆಕಾರ್ಡ್ನಿಂದ. ಹೌದು, ಎಷ್ಟು ಜನ ಬದುಕ್ತಾರೆ, ಎಷ್ಟು ಜನ ಹುಟ್ಟುತ್ತಾರೆ, ಎಷ್ಟು ಜನ 1999 ಆಸೆ ಅಂತ ಏನಿದೆ ಅದರಿಂದಲೇ ಪಾಸ್ಪೋರ್ಟ್ ಆಗಿದ್ದಿದೆ. ಹೌದು,
ನಾವು ಕೊಟ್ಟುವಂತ ಬ್ಯಾಪ್ಟಿಸಮ್ ರಿಜಿಸ್ಟರ್ ಇಂದಲೇ ಪಾಸ್ಪೋರ್ಟ್ ಇಟ್ ವಾಸ್ ವ್ಯಾಲಿಡ್. ಚರ್ಚಿನ ರೆಕಾರ್ಡ್ಸ್ಗೆ ಅಷ್ಟು ಬೆಲೆ ಇದೆ, ಚರ್ಚಿನಲ್ಲಿ ಇವತ್ತಿಗೂ ರೆಕಾರ್ಡ್ಸ್ಗಳು ಇವೆ. ಹಳೆ ರೆಕಾರ್ಡ್ಸ್ಗಳು ಸ್ವಲ್ಪ ಅಂತೇಳಿ ಆಗಿನ ಪೇಪರ್ ಅಷ್ಟೊಂದು ಒಳ್ಳೇದಿರಲಿ ಆದರೂ ಇದೆ, ಅದಕ್ಕೆ ನಾವೆಲ್ಲ ಯಾವುದು ಈಗಿನ ಟೇಪನ್ನೆಲ್ಲ ಹಚ್ಚಿ ರೆಕಾರ್ಡ್ಗಳನ್ನ ಮೇಂಟೈನ್ ಮಾಡ್ತೇವೆ. ಆದರೆ ಆದಿವಾಸಿಗಳ ಅವಸ್ಥೆಯನ್ನು ಏನಿಲ್ಲ, ಅವರೆಲ್ಲೋ ಕಾಡಿನಲ್ಲಿ ಬದುಕ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಸುಖದಲ್ಲಿ ಬದುಕ್ತಾ ಇದ್ದಾರೆ. ಒಂದು ಪಾಯಿಂಟ್ ನಾನು ಸಾರಿ ಅಡ್ಡ ಬಂದೆ, ಮತ್ತೆ ನಂಗೆ ಮರ್ತು ಹೋಗ್ತದೆ, ಇದು ಟಿವಿಯಲ್ಲಿ ನೋಡುವ ಲಕ್ಷಾಂತರ ಜನ ನೋಡಬೇಕು. ಪಾಕಿಸ್ತಾನದಲ್ಲಿ ಇರುವ ಹಿಂದೂಗಳು ಪಾಕಿಸ್ತಾನದವರ ಭಾರತೀಯರು, ಪಾಕಿಸ್ತಾನದವರಲ್ಲಿ ಹಿಂದೂಗಳು ಪಾಕಿಸ್ತಾನದವರು, ಪಾಕಿಸ್ತಾನದವರು ತಾನೇ ಅದನ್ನು ಹೇಳಿ. ಪಾಕಿಸ್ತಾನದಲ್ಲಿ ಇರುವ ಹಿಂದೂಗಳ ಮೇಲೆ ಇವರಿಗೆ ಯಾಕೆ ಅಷ್ಟು ಪ್ರೀತಿ? ಈ ಭಾರತದಲ್ಲಿ ಇರುವ ಭಾರತೀಯರಿಗಿಂತ ಜಾಸ್ತಿ ಅವ್ರ ಬಗ್ಗೆ ಯಾಕೆ ಇಲ್ಲಿ ಇವರಿಗೆ ತಲೆಬಿಸಿ? ಈಗ ನಮ್ಮ ದೇಶದಲ್ಲಿರುವ ಮೈನಾರಿಟಿಗಳನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು, ಅದು ನಮ್ಮ ಧರ್ಮ. ಮುಂದೆ ಚಾಯ್ಸ್ ಕೊಟ್ಟಿದ್ದ ಅವರಿಗೆ, ನೀವು ಇಲ್ಲಿ ಹೋಗ್ತೀರಾ ಅಲ್ಲಿ ಹೋಗ್ತೀರಾ ಒಂದು ಚಾಯ್ಸ್ ಕೊಟ್ಟಿದೆ ಅವರವರಿಗೆ, ಅವರವರಿಗೆ ಯಾವ್ದು ಇಷ್ಟ ನಿಂತರು. ಈ ದೇಶ ಪಾಕಿಸ್ತಾನದಾಗೆ ಧರ್ಮಾಧಾರಿತ ರಾಷ್ಟ್ರ ಅಲ್ಲ. ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಮುಸಲ್ಮಾನ ಯುವಕರು ಕೂಡ ನೇಣುಗಂಬ ಹೇಳಿದ್ದಾರೆ. ಈ ದೇಶದ ಮಣ್ಣಿನಲ್ಲಿ ಮುಸಲ್ಮಾನರ ರಕ್ತ ಕೂಡ ಹೋಗಿದೆ. ಇವತ್ತಿಗೂ ಈ ದೇಶದಲ್ಲಿ ಹಿಂದೂಗಳಷ್ಟೇ ಪ್ರೀತಿ ಮಾಡುವ ಮುಸಲ್ಮಾನರು ಶಾಲಾ ಕಾಲೇಜುಗಳು ಯೂನಿವರ್ಸಿಟಿಗಳನ್ನು ಮಾಡಿದ್ದಾರೆ. ಮುಸ್ಲಿಂ ಯೂನಿವರ್ಸಿಟಿ ಇವರ ದೇಶ ಪ್ರೇಮವನ್ನು ಪ್ರಶ್ನೆ ಮಾಡಲಿಕ್ಕೆ ಇವರಿಗೆ ಹಕ್ಕುಂಟ? ಇವರು ಫಸ್ಟ್ ನಮ್ಮ ದೇಶದಲ್ಲಿರುವ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಯಾರ್ಯಾರಿದ್ದಾರೆ ಎಲ್ರಿಗೂ ಒಳ್ಳೆ ಉದ್ಯೋಗ, ಒಳ್ಳೆ ಜೀವನ, ನೀರು, ರಸ್ತೆ, ದಾರಿದೀಪಗಳನ್ನು ಕೊಟ್ಟು ಅಫ್ಘಾನಿಸ್ತಾನ ಪಾಕಿಸ್ತಾನದಲ್ಲಿ ಇದ್ದವ್ರ ಬಗ್ಗೆ ತಲೆಬಿಸಿ ಮಾಡಲಿಲ್ಲ? ಆ ದೇಶ ಇದೆ ಅಲ್ವಾ. ಸರಿ, ಮತ್ತೆ ಹೊತ್ತಿದೆ ಪೌರತ್ವದ ಕಿಡಿ. ಇದರ ಬಗ್ಗೆ ಸಹಬಾಳ್ವೆ ಉಡುಪಿ ಕೇಂದ್ರ ಸರ್ಕಾರದ ಈ ಕರಾಳ ಕಾನೂನುಗಳ ಬಗ್ಗೆ, CAA, NCR ಮತ್ತು NPR, ಇದರ ಬಗ್ಗೆ ಒಂದು ಸ್ಪಷ್ಟ NRC ಇದು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟು, ಇದು ಯಾಕೆ ಒಂದು ವೇಳೆ ಇದು ಅನುಷ್ಠಾನ ಆದರೆ ಏನೆಲ್ಲ ತೊಂದರೆಗಳು ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಚಂದ್ರಶೇಖರ್ ಆಜಾದ್, ಶಶಿಕಾಂತ್ ಸೆಂಥಿಲ್, ಮಹೇಂದ್ರ ಕುಮಾರ್, ಕವಿತಾ ರೆಡ್ಡಿ, ಭವ್ಯ ನರಸಿಂಹ ಮೂರ್ತಿ, ಮೆಹಜೂನ್ ಖಾನ್, ನಜ್ಮಾ ನಜೀರ್ ಮತ್ತು ಅಮೂಲ್ಯ ಇಂಥವರು ಮಾತನಾಡ್ತಿದ್ದಾರೆ. ಅಲ್ಲಿ ಸಮಾನ ಮನಸ್ಕರು ಮತ್ತು ಸಮಾನ ವಯಸ್ಕರು ಸೇರಿಕೊಳ್ತಾರೆ. ಸರ್ ಅಮೃಷಣೆಯವರೇ, ಸಹಬಾಳ್ವೆ ಈ ಕಾರ್ಯಕ್ರಮವನ್ನು ಜನವರಿ 30 ಕ್ರಿಶ್ಚಿಯನ್ ಹೈಸ್ಕೂಲ್ ಸಂಜೆ 4 ಗಂಟೆಗೆ ಯಾಕೆ PU ಕ್ರಿಶ್ಚಿಯನ್ ಹೈಸ್ಕೂಲ್ ಅಂತ ಇದೆ ಇಲ್ಲಿ, ಅದು ಸ್ವಲ್ಪ ಓಕೆ ಓಕೆ ಅದರ ಮುಂದೆ ಅಲ್ವಾ, ಅದು ಒಂದು ರಸ್ತೆ ಆಚೆ ಈಚೆ, ಯಾಕೆ ಮಾಡ್ತಿದ್ದೀರಿ ನೀವು? ನೋಡಿ, ಇಡೀ ದೇಶ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಇಡೀ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿ ಇದು ಪ್ರತಿಭಟನೆ ನಡೀತಾ ಇಲ್ಲ. ವಿದ್ಯಾರ್ಥಿಗಳು, ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಪತ್ರಕರ್ತರು, ಲೇಖಕರು, ಚಿತ್ರನಟರು ಎಲ್ಲರೂ ಬೀದಿಗಿಳಿದಿದ್ದಾರೆ. ನಾವು ಉಡುಪಿಯವರು ಕೂಡ ಈ ಸರ್ಕಾರಗಳಿಗೆ ನಾವು ತೆರಿಗೆ ಕಟ್ತೇವೆ. ನಾವು ಕೂಡ ಎಲ್ಲದರಲ್ಲಿ ಮುಂದೆ ಇರುವಂಥ ಜಿಲ್ಲೆ. ಇವತ್ತು ಪ್ರತಿಭಟನೆ CAA ವಿರುದ್ಧ ಒಂದಾದರೆ, CAA ಪ್ರತಿಭಟನೆಯನ್ನು ಹತ್ತಿಕ್ಕಲು ಸರ್ಕಾರ ತೆಗೆದುಕೊಂಡಂತ ದುಷ್ಟ ದೌರ್ಜನ್ಯಗಳೇನಿದೆ ಉತ್ತರ ಪ್ರದೇಶದಲ್ಲಿ, ಮಂಗಳೂರಿನಲ್ಲಿ ಗೋಲಿಬಾರ್ ಆಯ್ತು, ಐಷೆ ಘೋಷ್ ಮೇಲೆ ಹಲ್ಲೆ ಆಯ್ತು, ಯೂನಿವರ್ಸಿಟಿಯ ಮೇಲೆ ಹಲ್ಲೆ ಆಯ್ತು, ದೆಹಲಿಯ ಒಂದು ಜಾಮಿಯಾ ಮಸೀದಿ ಹುಡುಗಿಯನ್ನ ಮೇಲೆ ಪೊಲೀಸರು ಥಳಿಸಿದ್ದಾರೆ, ನಾವೆಲ್ಲ ನೋಡಿದ್ದೇವೆ. ನಾವೆಲ್ಲ ಮನುಷ್ಯರು, ನಮಗೆ ನೋವಾಗ್ತದೆ. ಸಹಬಾಳ್ವೆ ಉಡುಪಿಯ ಮೂಲ ಉದ್ದೇಶ ಸಹಬಾಳ್ವೆಯನ್ನು ಎತ್ತಿ ಹಿಡಿಯುವುದು ಮಾತ್ರ ಅಲ್ಲ, ಸಹಬಾಳ್ವೆಗೆ ಧಕ್ಕೆ ತರುವಂತಹ ಶಕ್ತಿಗಳ ವಿರುದ್ಧ ಕೂಡ ಹೋರಾಟ ಮಾಡುವಂಥದ್ದು. ಸೊ ನಾವಿವತ್ತು ಪ್ರಥಮವಾಗಿ ನಾವು ಇದನ್ನು ಮಾಡುವ ಉದ್ದೇಶ ಏನು ಅಂದರೆ, ಈ ಸಜ್ಜನರ ಮೌನ ದುರ್ಜನರ ದೌರ್ಜನ್ಯಕ್ಕಿಂತ ಅಪಾಯಕಾರಿ ಅಂತೆ. ಪುನಃ ಹೇಳಿ ಅದು. ಸಜ್ಜನರ ಮೌನ ದುರ್ಜನರ ದೌರ್ಜನ್ಯಕ್ಕಿಂತ ಅಪಾಯಕಾರಿ. ಸಮಾಜ ಹಾಳಾಗಲಿಕ್ಕೆ ದುರ್ಜನರಕ್ಕಿಂತ ಜಾಸ್ತಿ ಕೊಡುಗೆ ಮೌನವಾಗಿರುವಂಥ ಸಜ್ಜನರ ಕೊಡುಗೆ. ಸೊ ನಾವು ಫಾದರ್ ಎಲ್ಲ ಸ್ವಲ್ಪ ನಮಗೆ ಕಣ್ಣಿನ ಎದುರು ಅನ್ಯಾಯ ಆದರೆ ನೋಡ್ಲಿಕ್ಕೆ ಆಗುದಿಲ್ಲ. ಇದು ನಾವು ಒಂದು ಅಸಂಘಟಿತ ನಮ್ಮದು ಇದು, ಅದು ನಾವು ಎಲ್ಲ ವರ್ಗದ ಜನರು ಸಮಾನ ಮನಸ್ಕರು ಕೂತ್ಕೊಂಡು ಮಾಡಲೇಬೇಕು. ಉಡುಪಿಯಿಂದಲೂ ಇಡೀ ದೇಶಕ್ಕೊಂದು ಸಂದೇಶ ಹೋಗಬೇಕಂತ ನಾವು ವಿಚಾರ ಮಾಡಿದ್ದೆವು. ಚಂದ್ರಶೇಖರ್ ಆಜಾದ್ ಹೇಳಿದರೆ ಅವರು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಹೆಸರು ಮಾಡಿದ್ದಾರೆ. ಅಂಬೇಡ್ಕರ್ರ ಸಂವಿಧಾನದ ಮೇಲೆ ನಡೀತಾ ಇರತಕ್ಕಂಥ ಒಂದು ಹಲ್ಲೆಯನ್ನು, ವಿಚಾರಧಾರೆಗಳ ಮೇಲೆ ನಡೀತಾ ಇರತಕ್ಕಂಥ ಹಲ್ಲೆಯನ್ನು ವಿರೋಧಿಸಿ ಮಕ್ಕಳೆಲ್ಲರೂ ಸಂವಿಧಾನವನ್ನು ಕಲಿಯಬೇಕು ಹೇಳಿ ಒಂದು ಭೀಮ್ ಆರ್ಮಿ ಅಂತ ಹಾಕಿ ಉತ್ತರ ಪ್ರದೇಶದಿಂದ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅದರ ಶಾಖೆಗಳನ್ನು ನಡೆಸಿ ಒಳ್ಳೆಯ ರೀತಿಯ ಹೋರಾಟಗಳನ್ನು ಮಾಡಿದ್ದಾರೆ. ಈಗಾಗಲೇ 57 ಕೇಸುಗಳು ಅವರ ಮೈ ಮೇಲಿದೆ. ಕೆಲವು ಬಾರಿ ಜೈಲು ವಾಸ ಮಾಡಿದ್ದಾರೆ. ನಿನ್ನೆಯೂ ತೆಲಂಗಾಣದಲ್ಲಿ ಅವರಿಗೆ ಜೈಲಿಗೆ ಹಾಕಿದ್ದಾರೆ. ಬಹಳ ದೊಡ್ಡ ಹೋರಾಟಗಾರ. ಮತ್ತು ನಾವು ಜನವರಿ 31 ಯಾಕೆ ಮಾಡ್ತೇವೆ ಅಂದರೆ, ನೋಡಿ ಇದು ಸಣ್ಣ ಇಂಟರ್ವ್ಯೂಲ್ಲಿ ಭಾಳ ವಿಚಾರಗಳನ್ನ ಹೇಳಲಿಕ್ಕೆ ನಂಗೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಸ್ಪೀಡ್ ಮಾತಾಡ್ತೇನೆ.
ಈ ದೇಶದ ಮೊದಲ ಭಯೋತ್ಪಾದಕ ಕೃತ್ಯ ಮಹಾತ್ಮ ಗಾಂಧಿಯ ಕೊಲೆ. ಭಯೋತ್ಪಾದನೆ ಅಂದ್ರೆ ಅದಕ್ಕೆ ಜಾತಿ ಧರ್ಮ ಇಲ್ಲ, ಭಯವನ್ನು ಉತ್ಪಾದಿಸುವವರು ಭಯೋತ್ಪಾದಕ. ಕಸಬು ಭಯೋತ್ಪಾದಕ, ಆದಿತ್ಯರಾವ್ ಕೂಡ ಭಯೋತ್ಪಾದಕನೇ, ಯಾಕಂದ್ರೆ ಅವರು ಭಯವನ್ನು ಉತ್ಪಾದಿಸಿದ್ದಾರೆ ನಮ್ಮೆಲ್ಲರ ಮನಸ್ಸಿನಲ್ಲಿ. ಆದ್ರೆ ಮಾನಸಿಕ ಅಸ್ವಸ್ಥ, ಅದು ಬೇರೆ ವಿಚಾರ. ಸ್ವಸ್ಥರಿರೋರು ಯಾರು ಬಾಂಬ್ ಇಡುವುದಿಲ್ಲ. ಸರಿ, ಜನವರಿ 30 ಮಹಾತ್ಮ ಗಾಂಧಿಯವರ, ಮಹಾತ್ಮ ಗಾಂಧಿಯನ್ನ ದೈಹಿಕವಾಗಿ ಕೊಂದ ನಂತರ ಈ ದೇಶದಲ್ಲಿ ಮತೀಯವಾದಿ ಶಕ್ತಿಗಳು ಅವರ ವಿಚಾರಧಾರೆಗಳನ್ನು ನಿತ್ಯ ಕೊಲ್ತಾ ಇವೆ. ಇವತ್ತಂತೂ ಈಗಿನ ಕಾಲಘಟ್ಟದಲ್ಲಿ ಅದು ಉತ್ತುಂಗಕ್ಕೆ ಬಂದಿದೆ. ಸೊ ಮಹಾತ್ಮ ಗಾಂಧಿಯ ವಿಚಾರಗಳನ್ನು ಕೂಡ ನಮ್ಮ ಯುವ ಜನರು ಕಲಿಬೇಕು. ಮಹಾತ್ಮ ಗಾಂಧಿ ಯಾರು? ಬರೀ ಸ್ವಚ್ಛ ಭಾರತದ ಮಾಡೆಲ್ ಅಲ್ಲ ಅದು, ಕನ್ನಡಕ. ಮಹಾತ್ಮ ಗಾಂಧಿ ಈ ದೇಶದಲ್ಲಿ ಅತ್ಯಂತ ದೊಡ್ಡ ಹೋರಾಟ ಮಾಡಿ ವಿಶ್ವವೇ ಕೊಂಡಾಡಿದಂತ ಒಂದು ಮಹಾತ್ಮ. ಹೌದು. ಅಂಬೇಡ್ಕರ್ ಯಾರು? ಒಂದು ಜೀವನದಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯ ಆದಷ್ಟು ವಿದ್ಯಾಭ್ಯಾಸ ಡಿಗ್ರಿಗಳನ್ನ ಮಾಡಿ ಬಹಳ ದೊಡ್ಡ ದೊಡ್ಡ ಸಮಾಜದಲ್ಲಿದ್ದಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಿ ಇಡೀ ವಿಶ್ವ ಕೊಂಡಾಡಿದಂತಹ ಒಂದು ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂಷನ್ ಅನ್ನು ಬರೆದವರು ಅವರು, ಸಂವಿಧಾನವನ್ನು ಬರೆದವರು. ಸೊ ಇವರ ವಿಚಾರಧಾರೆಗಳು ಜನರಿಗೆ ತಿಳಿಬೇಕು. ಈ ಸಂವಿಧಾನದ ಮೇಲೆ ಯಾವ ರೀತಿ ಸರ್ಕಾರ ಮತ್ತು ಕೆಲವು ಶಕ್ತಿಗಳು ಹಲ್ಲೆ ಮಾಡ್ತೇವೆ ಎಂಬುದು ಜನರಿಗೆ ತಿಳಿಬೇಕು. ಶಶಿಕಾಂತ್ ಸೆಂಥಿಲ್ IAS ಮಾಡುವುದೇ ಬಹಳ ಕಷ್ಟದಲ್ಲಿ, IAS ಆದವನಿಗೆ ಮಂತ್ರಿಗಳು ಎದುರುತ್ತಾರೆ ನಮ್ಮ ದೇಶದಲ್ಲಿ. ರಾಜ್ಯದ ಒಂದು ಕೆಲವೊಮ್ಮೆ ಕೆಲವು IAS ಅಧಿಕಾರಿಗಳ ಕೈಯಲ್ಲೇ ಆಡಳಿತ ಇರ್ತದೆ. ಈ ಒಂದು ಕಾಸ್ಗೋಸ್ಕರ IAS ಹುದ್ದೆಯನ್ನು ತ್ಯಜಿಸಿ ಇಡೀ ದೇಶದಲ್ಲಿ ಸಂಚಾರ ಮಾಡಿ ಜನಜಾಗೃತಿ ಮೂಡಿಸುವಂತಹ ಶಶಿಕಾಂತ್ ಸೆಂಥಿಲ್ ನೋಡಿ, ನಮ್ಮ ಚಾಯ್ಸ್ ನೋಡಿ. ಮಹೇಂದ್ರ ಕುಮಾರ್ ಬಜರಂಗದಳದ ರಾಜ್ಯ ಸಂಚಾಲಕ ಆಗಿದ್ರು ಒಂದು ಸಮಯದಲ್ಲಿ, ನಳಿನ್ ಕುಮಾರ್ ಅವರ ಹಿಂದೆ ಮುಂದೆ ಓಡಾಡ್ತಿದ್ರು. ಇವತ್ತು ಬಜರಂಗದಳದ ಒಳಗೆ ಇರುವಂತಹ ಅವರ ಹಿಡನ್ ಎಜೆಂಡಾಗಳು ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ, ಆದರೆ ಹಿಂದೂ ಸಮಾಜದ ಅನಿಷ್ಟ ಪದ್ಧತಿಗಳ ವಿರುದ್ಧ ಇವರು ಹೋರಾಟ ಮಾಡೋದಿಲ್ಲ. ಇವರು ಬರೀ ಕ್ರಿಶ್ಚಿಯನ್ ಮುಸಲ್ಮಾನರ ವಿರುದ್ಧ ಮಾತಾಡ್ತಾರೆ. ಹಿಂದೂ ಸಮಾಜದಲ್ಲಿ ಜಾತಿ ಪದ್ಧತಿ ಇದೆ, ಅಸ್ಪೃಶ್ಯತೆ ಇದೆ, ಬಡತನ ಇದೆ, ಹಸಿವು ಇದೆ, ಅದರ ವಿರುದ್ಧ ಹೋರಾಟ ಮಾಡೋದಿಲ್ಲ ಹೇಳಿ ಅದರಿಂದ ಹೊರಗೆ ಬಂದು ಇವತ್ತು ಡೈಲಿ ಎಂಬಂತೆ ಈ ಒಂದು ಹಿಂದುತ್ವದ ಏನು ಢೋಂಗಿ ಇದೆ RSS ಅವರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಮಹೇಂದ್ರ ಕುಮಾರ್. ಕವಿತಾ ರೆಡ್ಡಿ ಅವರು 700 ಕಿಲೋಮೀಟರ್ ಸೈಕಲ್ ಯಾತ್ರೆ ಮಾಡಿದರು 17 ದಿನ ಬೆಂಗಳೂರಿಂದ ಬೀದರ್ ಹೇಳಿ. ಅವರು ಸೈಕಲ್ನಲ್ಲಿ ಓಡಾಡ್ತಾ ಇರುವಾಗಲೇ CAA ಬಂದದು. ಅವರೊಂದು ಸಂವಿಧಾನವನ್ನು ಉಳಿಸುವಂತ ಹೋರಾಟಗಾರರು. ಸರಿ, ಒಂದು ಕರೆ ಇದೆ. ಹಲೋ 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 ಹೇಳಿ ಸರ್, ಎಲ್ಲಿಂದ? ಉಡುಪಿಯಿಂದ ಮಾತಾಡೋದು. ಒಮ್ಮೆ ಕರೆ ಮಾಡಿದಿರಿ ನೀವು? ಹೌದು, ಪುನಃ. ಈ ಪೌರತ್ವ ಕಾನೂನಲ್ಲಿ ಅಡ್ವಾಣಿ ಅವರನ್ನು ಎಲ್ಲಿ ಹಿಡುತ್ತಾರೆ ಇವರು? ಅವರು ಪಾಕಿಸ್ತಾನದಲ್ಲಿ ಹುಟ್ಟಿದವರು. ಹೌದು, ಅದು ಅದು ಹಿಂದೂಗಳಲ್ವಾ, ಇದು ಮುಸ್ಲಿಮರಿಗೆ ಮಾತ್ರ ಸಮಸ್ಯೆ. ಹಾಗಾದರೆ ಮುಸ್ಲಿಮರಿಗಾದರೆ ನಮಗೊಂದು ಬೇರೆ ದೇಶನೇ ಕೊಡಲಿ ಅಲ್ಲ? ಎಲ್ಲಿ ಕೊಡುದು ದೇಶ? ಈ ದೇಶದಲ್ಲಿ ಇದ್ದವರಿಗೆ ಜಾಗ ಇಲ್ಲ. ಹಿಂದೂಗಳಿಗೆ, ಮುಸ್ಲಿಂ ಹುಟ್ಟಿರೋ ಪಾಕಿಸ್ತಾನ. ಹಾಗಾದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಮಗಳು ಮುಸ್ಲಿಂನವರಿದೆ. ಸುಬ್ರಹ್ಮಣ್ಯ ಸ್ವಾಮಿಯ ಮಗಳು ಮುಸ್ಲಿಂನೊಟ್ಟಿಗೆ ಮದುವೆ ಆಗಿದ್ದಾರೆ, ಅವಳಿಗೆ ಏನು ಯಾವ ಕಾಯ್ದೆ ಅಲ್ಲಿ ಯಾವ ಪೌರತ್ವ ಕೊಡುತ್ತಾರೆ? ಸರಿ, ಅದೇ ಅದೇ ಇದರ ಸಾಧಕ ಬಾಧಕಗಳನ್ನ ನಮ್ಮ ಅಮೃತಣೆಯವರು ಹೇಳ್ತಾ ಇದ್ರು. ಇದರಲ್ಲಿ ಟೆಕ್ನಿಕಲ್ ತುಂಬಾ ಸಮಸ್ಯೆಗಳೆಲ್ಲ ಇವೆ, ನೇರವಾಗಿ ಇದನ್ನು ಅಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇಲ್ಲಿ ಅದೇ ಹೇಳ್ತಾ ಇದ್ದಾರೆ. ಸರಿ ಸರಿ, ಧನ್ಯವಾದ. ಆಮೇಲೆ ಮೇರೋಸ್ ಖಾನ್ ಅಂತ ಅವರು ಒಳ್ಳೆ ಒಂದು ಹೋರಾಟಗಾರರು. ನಜ್ಮಾ ನಜೀರ್, ಅಮೂಲ್ ಇವರಿಬ್ರು ವಿದ್ಯಾರ್ಥಿನಿಯರು. ಒಂದು ಅಂಶ ನಾನು ಈ ಕಾಯ್ದೆ ಬಗ್ಗೆ ಹೇಳ್ತೇನೆ, ಮತ್ತೆ ಫಾದರ್ ಅವರವ್ರ ವಿಚಾರ ಮಂಡನೆ ಮಾಡಲಿ, ಮತ್ತೆ ನಂಗೆ ಮರ್ತೋಗ್ತಾರೆ. ನೋಡಿ, ಇದು ಒಪ್ಪುವ ಪಾಕಿಸ್ತಾನದಲ್ಲಿ ದೌರ್ಜನ್ಯಗೊಳಗಾದಂಥ ಹಿಂದೂಗಳ ಮೇಲೆ ನರೇಂದ್ರ ಮೋದಿ ಅವರಿಗೆ ಪ್ರೀತಿ ಬಂದಿದೆ, ಅವರಿಗೆ ನಾವು ರಕ್ಷಣೆ ಕೊಡಬೇಕು, ಇಲ್ಲಿ ಬಂದಿರ್ತಾರೆ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಈ ಕಾಯ್ದೆ ಮಾಡ್ತಾರೆ. ಇಲ್ಲಿ ಬರದೇ ಇದ್ದವರ ಮೇಲೆ ಇಂತಹ ಕಾಯ್ದೆಗಳು ಆದ ನಂತರ 10 ಪಟ್ಟು ಜಾಸ್ತಿ ದೌರ್ಜನ್ಯ ಆದರೆ ಇವರಿಗೆ ಅಧಿಕಾರ ರೆಸ್ಪಾನ್ಸಿಬಿಲಿಟಿ. ಒಂದು 2014 ಮೊದಲು ಬಂದವರಿಗೆ ಮಾತ್ರ ಈ ಕಾಯ್ದೆ ಇಲ್ಲಿ ಪೌರತ್ವ ಕೊಡ್ತದೆ, ಅದರ ನಂತರ ದೌರ್ಜನ್ಯಗಳಾಗಿ ಬಂದವರಿಗೆ ಈ ಕಾಯ್ದೆ ರಕ್ಷಣೆ ಕೊಡುವುದಿಲ್ಲ. ಸೊ ಈ ಕಾಯ್ದೆ ಸ್ವಯಂ ಅತ್ಯಂತ ಗೊಂದಲಗಳಿಂದ ಕೂಡಿದಂತಹ ಕಾಯ್ದೆ. ಇದನ್ನು ಈ ಥರ ಅನುಷ್ಠಾನ ಮಾಡಿದಾಗ ಇವರ ತಲೆಯಲ್ಲಿ ಇರ್ಬೋದು, ಮುಸಲ್ಮಾನರು ಭಾರತದಲ್ಲಿ ಮೈನಾರಿಟಿ, ಅವರಿಗೆ ತೊಂದರೆ ಇಲ್ಲ, ನಮಗೆ 80% ಜನ ಹಿಂದೂಗಳ ಓಟ್ ಬೀಳ್ಬೋದು ಎಂಬ ಭ್ರಮೆ ಇರ್ಬೋದು. ಆದರೆ ಪ್ರಪಂಚದಲ್ಲಿ
ಇಡೀ ಭಾರತ ದೇಶದಿಂದ ಸೌದಿ ಅರೇಬಿಯಾದಲ್ಲಿ ಎಷ್ಟು ಜನ ಕೆಲಸದಲ್ಲಿದ್ದಾರೆ, ದುಬೈಯಲ್ಲಿ ಎಷ್ಟು ಜನ ಇದ್ದಾರೆ, ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೆಲಸದಲ್ಲಿ ಇದ್ದಾರೆ ಸೌದಿ ಅರೇಬಿಯಾ. ಹಾ, ಅದನ್ನು ಅಲ್ಲಿ ಅವರಿಗೆ ಬೇರೆ ಬೇರೆ ವೀಸಾ ಕಾನೂನು ಇರ್ಬೋದು, ಇನ್ನೊಂದು ಕಾನೂನುಗಳು ನಾಳೆಯಿಂದ ಬಹಳ ಟೈಟ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಯಾರು ಹೊಣೆಗಾರರು? ಸೊ ಇಡೀ ವಿಶ್ವದ ವಾತಾವರಣವನ್ನು ಗಮನದಲ್ಲಿಸಿದಾಗ ಇವತ್ತಿಗೆ ಜಾತಿ ಧರ್ಮಗಳ ನಡುವೆ ಗೋಡೆ ಬಿದ್ದೋಗಿದೆ. ವಾಟ್ಸಾಪ್ ಬಂದಿದೆ, ಯಾರ ಜೊತೆನೂ ವಿಡಿಯೋ ಕಾಲ್ ಮಾಡ್ಬೋದು, ನಮಗೆ ಬೌಂಡ್ರೀಸೇ ಇಲ್ಲ. ಈಗ ನ್ಯಾಷನಲ್ ಬೌಂಡ್ರೀಸ್ ಆರ್ ಡಿಮ್ನಿಷಿಂಗ್, ಈಗ ಅದರ ಅಸ್ತಿತ್ವ ರಿಲೆವೆನ್ಸ್ ಕಮ್ಮಿ ಆಗಿದೆ. ಇಡೀ ವಿಶ್ವ ಇಂಥದ್ದು ಆ ಹಂತದಲ್ಲಿ ನಾವೀಗ ರೀಚ್ ಆಗಿದ್ದೇವೆ. ಸಹೋದರತೆ, ಭ್ರಾತೃತ್ವ, ಪ್ರೀತಿ ಮತ್ತು ಅನ್ಯೋನ್ಯತೆಯನ್ನ ಎತ್ತಿ ಹಿಡಿದು ನಾವೆಲ್ಲರೂ ಸಮಾನರು ಎಂಬ ಒಂದು ಘೋಷಣೆ ಮಾಡುವಂತ ಕಾಲಘಟ್ಟದಲ್ಲಿ ಮುಸಲ್ಮಾನರಿಗೆ ಪೌರತ್ವ ಕೊಡುವುದಿಲ್ಲ ಹೇಳ್ತಾರೆ, ಇದು ತಪ್ಪು. ತಪ್ಪು. ಫಾದರ್ ವಿಲಿಯಂ ಮಾರ್ಟಿಸ್, ದೇಶದ ಉದ್ದಗಲ ವಿದ್ಯಾರ್ಥಿಗಳು, ಹಿರಿಯರು, ಕಿರಿಯರು, ಜ್ಞಾನರು, ಶಿಕ್ಷಿತರು, ಅಶಿಕ್ಷಿತರು ಎಲ್ಲರೂ ಕೂಡ ಇದರ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಸರ್ಕಾರದ ಕಿವಿಗೆ ಯಾಕೆ ಮುಟ್ತಾ ಇಲ್ಲ ಇದು? ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಒಂದು ಗಾದೆ ಉಂಟು, ನಿದ್ದೆ ಮಾಡಿದವನು ನೆಪ್ಸ್ಬಹುದು, ನಿದ್ದೆ ಮಾಡಿದಾಗೆ ಮಾಡೋನು ನೆಪ್ಸ್ಲಿಕ್ಕೆ ಆಗೋದಿಲ್ಲ. ಇವರೀಗ ಜಾಣ ಕುರುಡರು, ಇವ್ರಿಗೆ ಗೊತ್ತಿಲ್ಲ ಅಂತೇನಲ್ಲ, ಆದರೆ ಅವರು ಉದ್ದೇಶಪೂರ್ವಕ ನಾನಾಗಿ ಹೇಳಿದಾಗೆ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ ಯಾಕಂತೇಳಿದರೆ ಅವ್ರಿಗೆ ಬೇಕಾದಾಗೆ ಟ್ವಿಸ್ಟ್ ಮಾಡಬೇಕಾದ್ರೆ ಇಲ್ಲಿ ಕ್ಲಾರಿಟಿ ಇರಬಾರ್ದು. ಸರಿಯಾಗಿ ಬರೆದು ಹೀಗೆ 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 ಅಂತೇಳಿದರೆ ಅವರಿಗೆ ಟ್ವಿಸ್ಟ್ ಮಾಡಲಿಕ್ಕೂ ಕಷ್ಟ ಆದ, ಅದು ಟ್ವಿಸ್ಟ್ ಮಾಡೋರೇ ಇವರು, ಅದಕ್ಕೆ ಅವರೇ ಅದು ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ಕ್ಲಾರಿಟಿ ಇಲ್ಲದೆ ಒಂದು ಕೆಲಸ ಮಾಡ್ತಾರೆ. ಈ ವಿಷಯದಲ್ಲಿ ಒಂದು ಬಹಳ ದೊಡ್ಡ ಒಂದು ಸಂತೋಷದ ವಿಷಯ ಅಂತೇಳಿದರೆ ಎಜುಕೇಟೆಡ್ ಪೀಪಲ್, ವಿದ್ಯಾವಂತರು ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬು ಹೃದಯದಿಂದ ಬಹಳ ಒಳ್ಳೆಯ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಸಂತೋಷದ ವಿಷಯ. ಹಾಗಾಗಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ವಿದ್ಯೆ ಆಗಿ ಮುಗಿದ ನಂತರವೂ ಕೂಡ ಕೆಲಸ ಮಾಡುತ್ತಂಥ ವಿದ್ಯಾ ಯೋಗ್ಯತೆ ಇದ್ದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವೀಗ ಸಂತಿಲ್ರಂತ ಹೇಳಿದಾಗೆ ಒಂದೆಷ್ಟೋ ಜನ ಐ ಎ ಎಸ್ ಆಫೀಸರ್ ರಿಸೈನ್ ಮಾಡಿ ಬಂದಿದ್ದಾರೆ ಹೊರಗೆ, ಯಾಕಂದರೆ ಇವರ ಒತ್ತಡ ನಮಗೆ ಬೇಡ, ನಾವು ಸ್ವತಂತ್ರವಾಗಿ ನಾವು ಕೆಲಸ ಮಾಡಬೇಕಾದ್ರೆ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಷ್ಟು ಬೇಗ ಬೇಕೋ ಎಷ್ಟು ಸಾಧ್ಯ ಉಂಟು ಅಷ್ಟು. ಸಂತಿಲ್ರವರು ಒಂದೇ ದಿವಸ ಒಂದು 8-10 ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾರೆ. ಯಾಕಂತ ಹೇಳಿದರೆ ಇದನ್ನು ಎಲ್ಲರಿಗೂ ತಿಳಿಸುವಂಥದ್ದು. ಅವರೇನು 4 ಅಕ್ಷರ ಎದೆ ಹೇಳಿದರೆ 4 ಅಕ್ಷರ ಬಾರದವರ ಇಲ್ಲ, ಅವ್ರ ಹತ್ರ ಅವರ ಉಂಟು ಅಕ್ಷರ ಇದ್ದವರಿಗೆಲ್ಲ 4,000ಕ್ಕಿಂತಲೂ ಹೆಚ್ಚು ಅಕ್ಷರಗಳು ಅವರಲ್ಲಿ ಉಂಟು. ಒಂದು ಐ ಎ ಎಸ್ ಆಫೀಸರ್ ಶೆಣೆಯರು ಹೇಳಿದಾಗೆ ಐ ಎ ಎಸ್ ಆಫೀಸರ್ ಆಗೋದು ಅಂತ ಹೇಳಿದ್ರೆ ಸಣ್ಣ ಕೆಲಸ ಅಲ್ಲ, ಅವರು ಐ ಎ ಎಸ್ ಆಫೀಸ್ ಆಗಿದ್ದಾರೆ. ಅಂಥವ್ರು ಕೂಡ ಹೊರಗೆ ಬರ್ತಾ ಇದ್ದಾರೆ. ತ್ರಿವೆಂಡ್ರಮ್ನಿಂದ ಒಬ್ಬರು ಬಂದಿದ್ದಾರೆ, ಹೀಗೆ ಎಲ್ಲ ಕಡೆಯಿಂದ ಬರ್ತಾರೆ. ನಮ್ಮ ಇವರು ಯಾರು ಗುಜರಾತ್ನ ಐ ಎ ಎಸ್ ಆಫೀಸರ್ ಇರಿ, ಗುಜರಾತ್ನಿಂದಲೂ ಐ ಎ ಎಸ್ ಆಫೀಸರ್ ಮೊದಲೇ ಬಂದವರು, 2002ರಲ್ಲೇ ಗಲಾಟೆ ಆದಾಗ ಅದನ್ನು ಬಿಟ್ಟು ಹೊರಗೆ ಬಂದವರು. ಹೀಗೆ ತುಂಬ ಜನ ಎಜುಕೇಟೆಡ್ ಪೀಪಲ್ ಬರ್ತಾ ಇದ್ದಾರೆ ಹೊರಗೆ ನಮ್ಮೊಂದಿಗೆ ಸೇರಲಿಕ್ಕೆ. ನಾವು 4 ಅಕ್ಷರ ಅಂತ ಹೇಳ್ತಾರೆ, ನಮ್ಮ ಸೂಲಿ ಬೆಳೆ ಹೇಳಿದ್ದು ಕಾಣುತ್ತೆ, ಅದು ತೇಜಸ್ವಿ ಹೇಳಿದ್ದು. ತೇಜಸ್ವಿ ತಾಯಿ ಮತ್ತು ಅಜ್ಜಿಯ ಎದೆಯಲ್ಲಿ ಸಿಳಿಯುವ ನೋಡಿದಾನ 4,5 ಅಕ್ಷರ ಅಂತೇಳಿ. ಇದೆಲ್ಲ ಸುಮ್ಮನೆ ಒಂದು ಜನರನ್ನು ಮರಳು ಮಾಡಲಿಕ್ಕೆ ಇರುವಂಥ ಒಂದು ಕೆಲಸ ಬಿಟ್ಟರೆ ಮತ್ತೇನಿಲ್ಲ. ಆದರೆ ಎಷ್ಟು ಜನರನ್ನು ನೀವು ಎಷ್ಟು ಕಾಲ ಮರಳು ಮಾಡಬಹುದು ಅದನ್ನು ನೀವು ತಿಳಿದುಕೊಳ್ಳಿ. ನೀವೇನು ಎಣಿಸೋದು ಬೇಡ, 1947ರಲ್ಲಿ ಆದ ಆ ನಾಜಿ ಗಲಾಟೆಯಲ್ಲಿ ಮೊನ್ನೆ ತನಕ ಉಳಿದವರನ್ನು ಇವರು ಹ್ಯಾಂಗ್ ಮಾಡಿ ಕೊಂದುಬಿಟ್ರು. 2002 ಕೂಡ ನೀವು ತೇನಿಸೋದು ಬೇಡ, 1984ರಲ್ಲಿ ಆದಂಥ ಸಿಕ್ ದಂಗೆ ಇವತ್ತಿಗೂ ಕಾಡ್ತಾ ಇದೆ, ಬೋಫೋರ್ಸ್ ಇವತ್ತಿಗೂ ಕಾಡ್ತಾ ಇದೆ. ನೀವು ಎಣಿಸ್ಬೋದು 2002 ಮುಗ್ದೋಯ್ತು ಅಂತೇಳಿ, ಮಾಡಿರ್ಲಿಕ್ಕೆ ಸಾಕು, ನೀವು ಎಷ್ಟೋ ರೆಕಾರ್ಡ್ಸ್ಗಳನ್ನು ಸುಟ್ಟಾಕಿರ್ಲಿಕ್ಕೆ ಸಾಕು. ಆದರೂ ಖಂಡಿತ ನಿಮಗೆ ಇದೊಂದು ವಾರ್ನಿಂಗ್, ಅದು ಕೂಡ ಮುಂದೆ ಹೊರಗೆ ಬರ್ತಾ ಇದೆ. ಅದರಿಂದ ದಯಮಾಡಿ ನೀವು ಎಣಿಸೋದು ಬೇಡ, ನಾವು ಎಲ್ಲ ಸೇಫ್ ಅಂತೇಳಿ, ಇಲ್ಲ ನೀವು ಸೇಫ್ ಇಲ್ಲ. ಅಮೃತಣೆಯವರೇ, ಮೊದಲು ಹೇಳಿದ್ರು ಒಂದು ದೇಶ ಒಂದು ಚುನಾವಣೆ, ಮತ್ತೆ ಹೇಳಿದ್ರು ಒಂದು ದೇಶ ಒಂದು ನೇಷನ್ ಕಾರ್ಡು, ಮತ್ತೆ ಹೇಳಿದ್ರು ಒಂದು ದೇಶ ಒಂದು ಧರ್ಮ, ಮತ್ತೆ ಹೇಳಿದ್ರು ಒಂದು ದೇಶ ಒಂದು ಭಾಷೆ. ಇದು ಒಂದು 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 ಇದು ಫ್ಯಾಸಿಸಮ್ ಅಂತ ಇದೆ. ಒಂದು ಒಬ್ಬ ಸರ್ವಾಧಿಕಾರಿಯನ್ನು ನಾವು ಪೂಜಿಸುವುದು ಎತ್ತಿಕೊಡು ಇಡುವಂಥದ್ದು. ನಮ್ಮ ದೇಶ ಫ್ಯಾಸಿಸಮ್ ಕಡೆಗೆ ವಾಲ್ತಾ ಇದೆಯಾ ಎಲ್ಲ ಒಂದು ಒಂದು ಅಂತ ಹೇಳಿ ಹೇಳಿದ್ರಾದರೆ, ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 14 ಮತ್ತೆ ಒತ್ತಿ ಒತ್ತಿ ಹೇಳಬೇಕಾಗತ್ತೆ, ಎಲ್ಲರಿಗೆ ಇಲ್ಲಿ ಸಮಾನವಾಗಿ ಜೀವಿಸುವ ಹಕ್ಕಿದೆ, ಸಮಾನವಾಗಿ ಪೂಜಿಸುವ ಹಕ್ಕಿದೆ, ಸಮಾನವಾಗಿ ಮಾತನಾಡುವ ಹಕ್ಕಿದೆ. ಸರಿ, ಒಂದು ಅದರ ನಡುವೆ ಕರೆ ಬಂತು. ಹಲೋ, 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 ಹೇಳಿ.
ಟಿವಿ ವಾಲ್ಯೂಮ್ ಕಡಿಮೆ ಮಾಡಬೇಕು. ಹಲೋ, ಸರಿ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಸರ್. ಸರಿ ಸರ್, ಮ್ಯೂಟ್ ಮಾಡಿ ಮಾತನಾಡಿ ದಯವಿಟ್ಟು. ಎಲ್ಲ ವೀಕ್ಷಕರಿಗೆ ಹೇಳುವಂಥದ್ದು, ಮಾತನಾಡುವಾಗ ಟಿವಿ ಮ್ಯೂಟ್ ಮಾಡಿ ಮಾತನಾಡಿ, ಹೇಳಿ ಸರ್. ಹೌದು, ನೀವು ಸ್ಟುಡಿಯೋದಲ್ಲಿ ಕುಳಿತು ಪೌರತ್ವ ವಿರೋಧ ಅಂತ ಎಲ್ಲ ಮಾತಾಡಿದ್ರಲ್ಲ. ಅಲ್ಲ, ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ, ಯಾರು ಅದು ಮೊದಲು ಹೇಳಿ. ನಾನು ಮಂಗಳೂರಿಂದ ಜಯರಾಮ್ ಅಂತ. ಜಯರಾಮ್ ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ಹೇಳಿ. ಇವತ್ತು ಪೌರತ್ವ ಪರವಾಗಿ ಅಲ್ಲಿ ಎಷ್ಟು ಸಭೆ ಸೇರಿದ್ರಲ್ಲ, ನೋಡಿದ್ರ ನೀವು? ಹ್ಮ್, ಅಂದ್ರೆ ಬೆರಳೆಣ್ಣೆ ಇಷ್ಟು ಜನ ಮಾತ್ರ ಪೌರತ್ವ ವಿರೋಧ ಮಾಡ್ತಾರೆ, ಹೆಚ್ಚಿನ ಜನ ಪೌರತ್ವವನ್ನು ಬೆಂಬಲಿಸುತ್ತಾರೆ ಕಾನೂನನ್ನು. ಸಮಗ್ರ ಮಾಹಿತಿ ಇದ್ದು ಹೋದವರ ಅಲ್ಲಿ ಕಾಣುತ್ತಿದ್ದದ್ದು ಎಲ್ಲ ಬಿಜೆಪಿ ಪಕ್ಷದ ಪತಾಕೆಗಳು, ಭಾರತ ದೇಶದ ಪತಾಕೆಗಳು ಕಾಣಲಿಲ್ಲ. ಅದು ಪೌರತ್ವ ಸಮರ್ಥನೆ ಯಾರು ಮಾಡುತ್ತಿರುವುದು? ಅಲ್ಲ, ಜನಗಳು ಮಾಡುತ್ತಿರುವುದು. ಅದು ಯಾವ ಜನರು ಅಂತ ಹೇಳಿ? ಭಾರತೀಯ ಜನಗಳು. ವೆರಿ ಗುಡ್. ಭಾರತೀಯ ಜನರು ಸಮರ್ಥನೆಯಾಗಿ ಮಾಡಬೇಕಾದ್ರೆ ವಿರೋಧವಾಗಿ ಮಾಡುವವರಿಗೆ ಏನು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ನೀವು ಹೇಳುವಂತದ್ದ? ಅಲ್ಲ, ಅದೇ ಹೇಳುದು, ನೀವು ಸ್ವಲ್ಪ ಜನ ಅದನ್ನು ವಿರೋಧಿಸಿದರೆ ಅದು ಸರಿಯಲ್ಲ, ಹೆಚ್ಚು ಜನ ಅದನ್ನು ಬೆಂಬಲಿಸ್ತಾರೆ ಅದು ಸರಿ ಅಂತ ಹೇಳುದು ನಾನು. ಸರಿ ಸರಿ, ಈಗ ವಿರೋಧ ಯಾಕೆ ಮಾಡ್ತಾರೆ ಅಂತ ಹೇಳಿ ಅವರ ಹತ್ರ ಮಾತನಾಡಿಸ್ಲಿಕ್ಕೆ ಇಲ್ಲಿ ಕರೆದೋದು ಇವರನ್ನ. ಇವರು ಹೇಳ್ತಾ ಇದ್ದಾರೆ ಏನೆಲ್ಲ ಆಗುತ್ತೆ ಇದನ್ನು ಅಮೆಂಡ್ಮೆಂಟ್ ಮಾಡಿದ್ರೆ, ನಾವು ತೆಗೆದುಕೊಂಡ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಅಲ್ಲ, ಇವರು ಹೇಳಿದ್ರೆ ಮಾತ್ರ ಆಯ್ತಾ? ಅದನ್ನು ಮಾಡಿದವರಿಗೆ ಗೊತ್ತಿಲ್ವಾ ಅದರಲ್ಲಿ ಏನು ಸರಿ ಇದೆ ಅಂತ? ಸರಿ ಇಲ್ಲ ಅಂತೇಳಿ ಹೇಳುವವರು ಇದ್ದಾರಲ್ಲ, ಅವ್ರು ವಾದ ಮಾಡ್ಬೇಕಂತ ಹೇಳ್ತಾರೆ. ಸರಿ ಇರುವವರು ಅವರು ವಾದ ಮಾಡ್ತಾರೆ, ಸರಿ ಇಲ್ಲ ಅಂತೇಳುವರು ಅವರು ವಾದ ಮಾಡ್ತಾರೆ. ಸರಿ ಇಲ್ಲದವರ ವಿಚಾರಗಳು ಏನು ಅಂತೇಳಿ ನಾವು ಕೇಳ್ತಾ ಇರೋದು. ನಿಮ್ಗೇನಾದ್ರು ಕೇಳಲಿಕ್ಕಿದ್ದಾರೆ, ಶ್ರೀ ಅಮೃತ್ ಶೆಣೈ ಇದ್ದಾರೆ, ಫಾದರ್ ವಿಲಿಯಂ ಮಾರ್ಟಿಸ್ ಇದ್ದಾರೆ, ನೀವು ನೇರವಾಗಿ ಪ್ರಶ್ನೆ ಕೇಳ್ಬೋದು. ಅದೇ ಹೇಳಿದ್ದು ನಾನು. ಸರಿ ಸರಿ, ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಧನ್ಯವಾದ. ಸರಿ, ಪ್ರಶ್ನೆ ಏನಿಲ್ಲ. ಹೌದು, ಈಗ ಭಾರತ ದೇಶ ಅಂತ ಏನಿದೆ, ಈ ದೇಶದಲ್ಲಿ ಸಾವಿರಾರು ಭಾಷೆ ಇದೆ, ಸಾವಿರಾರು ಜಾತಿ ಇದೆ, ಸಾವಿರಾರು ರೀತಿಯ ಆಹಾರ ಪದ್ಧತಿ ಇದೆ, ಉಡುಗೆ ತೊಡುಗೆ ಇದೆ, ಬೇರೆ ಬೇರೆ ಸಂಪ್ರದಾಯಗಳು ಸಂಸ್ಕೃತಿಗಳು ಇದೆ. ನಮ್ಮದು ಬಹುತ್ವ ಅಂದರೆ ವೈವಿಧ್ಯತೆಯಲ್ಲಿ ಐಕ್ಯತೆಯನ್ನು ಸಾರುವಂಥ ರಾಷ್ಟ್ರ ಇದೆ. ಸರಿ, ನಮ್ಮದು ದೇಶದ ವೈಶಿಷ್ಟ್ಯತೆ ಏನು ಅಂದರೆ, ಇದೊಂದು ವೈವಿಧ್ಯಮಯವಾದಂಥ ದೇಶ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಸಹಸ್ರ ಸಹಸ್ರ ವರ್ಷಗಳಿಂದ ನಾವು ಬಾಳ್ಕೊಂಡು ಬಂದಿದ್ದೇವೆ. ಬ್ರಿಟಿಷರು, ಮೊಘಲರು, ಪೋರ್ಚುಗೀಸರು ಯಾರು ಬಂದರೂ ಕೂಡ ಈ ದೇಶದ ಮೂಲ ಏನಿದೆ, ಒಂದು ಸಹೋದರತೆ ಮತ್ತು ವೈವಿಧ್ಯತೆಗೆ ಧಕ್ಕೆ ಬರಲಿಲ್ಲ. ಆದರೆ ಇವತ್ತು ಆ ವೈವಿಧ್ಯಮಯ ರಾಷ್ಟ್ರವನ್ನು ತೆಗೆದು ನಾನಿದ್ದನ್ನು ತಿನ್ನುವುದಿಲ್ಲ, ನೀನು ತಿನ್ನಬಾರ್ದು, ನಾನು ಅಲ್ಲಿ ಹೋಗ್ತೇನೆ ನೀನು ಬರಬೇಕು, ನಾನಲ್ಲಿ ಹೋಗುವುದಿಲ್ಲ ನೀನು ಹೋಗಬಾರ್ದು ಎಂಬ ಒಂದು ಸಂಸ್ಕೃತಿಯ ಒಂದು ವಿಚಾರಧಾರೆಗಳನ್ನು ಅದನ್ನು ಒಪ್ಪದವರ ಮೇಲೆ ಬಲವಂತವಾಗಿ ಅದನ್ನು ಹೊರಿಸುವಂಥ ಒಂದು ಹೇರುವಂಥ ಕೃತ್ಯ ಆಗ್ತಾ ಇದೆ. ಅದಕ್ಕೋಸ್ಕರ ಇದನ್ನು CAA ಒಂದು ಬಹಳ ಸಿಂಪಲ್ಲಾಗಿ ಕಾಯ್ದೆಯಾಗಿ ಇಟ್ಕೊಳ್ಬಾರ್ದು. ನಾನು ಜಯರಾಮ್ ಅವರಿಗೆ ಒಂದು ಹೇಳ್ತೇನೆ, ಅವರು ಜನ ನೋಡಿ ಅವರು ಸರ್ಕಾರ ಮಾಡಿದ್ದನ್ನು ಬೆಂಬಲಿಸುವವರು ತುಂಬ ಜನ ಇದ್ದಾರೆ ಅಂತ. ಡಿಮಾನಿಟೈಸೇಷನ್ ಅನ್ನು ಬೆಂಬಲಿಸಿದವರು ಒಂದು ಜಯರಾಮ್ ಇದ್ದಿದ್ರೆ ಅವ್ರು ಹೇಳಬೇಕು ಫೋನ್ ಮಾಡಿ, ಏನು ಲಾಭ ಆಯಿತು, ಎಷ್ಟು ಲಾಭ ಆಯಿತು, ಅವ್ರಿಗೆ ಎಷ್ಟು ಲಾಭ ಆಯಿತು, ಯಾರಿಗೆ ಎಷ್ಟು ಲಾಭ ಆಯಿತು ಅಂತ. ನೋಡಿ, ನಮಗೆ ಒಂದು ಸರ್ಕಾರದ ಹಿನ್ನೆಲೆಯನ್ನು ನೋಡಿ ಕೂಡ ನಾವು ವಿರೋಧಿಸ್ತೇವೆ. ಇವರು ಮೋದಿಯವರು ತಂದರು ಎಂಬ ಒಂದೇ ಕಾರಣಕ್ಕೆ ಅದನ್ನು ಬೆಂಬಲಿಸ್ತಾರೆ ಇವರು. ಆದರೆ ನಾವು ಹಿಂದೆ ಮೋದಿಯವರ ಹಿಸ್ಟ್ರಿ ನೋಡೋಣ. ನಾವು ಡಿಮಾನಿಟೈಸೇಷನಿಂದ ಏನಾಯಿತು, GST ಏನಾಯಿತು, ಜಮ್ಮು ಕಾಶ್ಮೀರದ ಸ್ಪೆಷಲ್ ಸ್ಟೇಟಸನ್ನು ತೆಗಿತೇವೆ ಅಂತ ಹೇಳಿ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ರಲ್ಲ, ಸಹಜ ಸ್ಥಿತಿಗೆ ತರ್ತೇವೆ ಹೇಳಿ 3,000-4,000 ಕೋಟಿ ರೂಪಾಯಿ ಟೂರಿಸಮ್ನ ಆದಾಯ ಹೋಯ್ತಲ್ಲಿ. ಈಗ ಯಾರು ಬರ್ತಾರಲ್ಲಿ? ಇನ್ನು ಕೂಡ ಎಲ್ಲರೂ ಜೈಲಿನಲ್ಲಿ ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಇದ್ದು ಕಲ್ಲು ಹೊಡೆಯುವಂತ ಪ್ರಕ್ಷುಬ್ಧ ವಾತಾವರಣವನ್ನು ಸಹಜ ಸ್ಥಿತಿಗೆ ತರ್ತೇವೆ ಅಂತ ಹೇಳಿದವರು ಜಮ್ಮು ಕಾಶ್ಮೀರದಲ್ಲಿ ಇದ್ದ ವಾತಾವರಣವನ್ನು ಎಲ್ಲ ಕಡೆಗೆ ತಂದರು. ಮೆಹಬೂಬ ಮುಕ್ತಿ ಒಟ್ಟಿಗೆ ಸಮ್ಮಿಶ್ರ ಸರ್ಕಾರ ಮಾಡಿದವರು ಅವ್ರು. ಆವಾಗ 3-4 ಭಯೋತ್ಪಾದಕರನ್ನು ಜೈಲಿಂದ ಬಿಡುಗಡೆ ಮಾಡಿದ್ದಾರೆ. ಸೊ ಇದೆಲ್ಲ ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ಆಗ್ತದೆ. ನಮ್ದು ಒಂದೇ, ಈ ದೇಶದ ಮೂಲ ಜಾತ್ಯತೀತತೆ, ಧರ್ಮ ನಿರಪೇಕ್ಷತೆ. ಇಲ್ಲಿ ಧರ್ಮ ಖಾಸಗಿ. ನಾನು ಏನು ಪೂಜೆ ಮಾಡಿದ್ರು, ಗೋವಿನ ಪೂಜೆ, ರಾಮನ ಪೂಜೆ ಏನು ಮಾಡಿದ್ರು ನಾನು ಮನೆಯಲ್ಲಿ ಮಾಡಬೇಕು. ಸಾರ್ವಜನಿಕ ಜೀವನದಲ್ಲಿ ಬಂದಾಗ ನನ್ನ ಧರ್ಮ ಯಾವುದಪ್ಪ ಅಂದರೆ ಈ ದೇಶದ ರಾಷ್ಟ್ರಧ್ವಜ. ನನಗೆ ಪವಿತ್ರ ಗ್ರಂಥ ಯಾವುದು ಅಂದರೆ ಈ ದೇಶದ ಸಂವಿಧಾನ. ನನಗೆ ದೇವಾಲಯ ಯಾವುದಂದ್ರೆ ಈ ದೇಶದ ಸಂಸತ್ತು. ಇದು ಪ್ರತಿಯೊಬ್ಬ ಭಾರತೀಯನಿಗೆ ತಿಳಿದಾಗ ಈ ದೇಶವನ್ನು ಪ್ರಪಂಚದ ಅತೀ ದೊಡ್ಡ ಸೂಪರ್ ಪವರ್ ಮಾಡಲಿಕ್ಕೆ ಏನು ಕಷ್ಟ ಆಗುವುದಿಲ್ಲ. ಸರಿ,
ಕಾರ್ಯಕ್ರಮ ಇಲ್ಲಿ ಮುಕ್ತಾಯದ ಸಮಯ ಆಗಿದೆ. ಫಾದರ್ ವಿಲಿಯಂ ಮಾರ್ಟಿಸ್, ಕೊನೆಯ ಒಂದು ನಿಮಿಷದಲ್ಲಿ ನಾಡಿದು ಜನರು ಯಾಕೆ ಬರಬೇಕು? ಯಾಕಂತ ಹೇಳಿದರೆ ಈ ಸಿ ಎ ಎ ಮತ್ತು ಎನ್ ಆರ್ ಸಿ ಇದರಿಂದಾಗಿ ಜನರಿಗೆ ಆಗುವಂಥ ಆ ಕಷ್ಟವನ್ನು ಅವರು ಅರಿತುಕೊಳ್ಬೇಕು. ಆ ಅರಿತುಕೊಂಡವರು ಅರಿವು ಇದ್ದವರು ಈ ನಮ್ಮೊಂದಿಗೆ ಸೇರಬೇಕು. ಇದು ಸುಮ್ಮನೆ ಬ್ಲೈಂಡ್ ಇವತ್ತು ಅವರು ಹೇಳಿದ್ರಲ್ಲ ಅಂಥದ್ದು ಎಷ್ಟೋ ಜನ ಸೇರಿದ್ದಾರೆ ಅಂತೇಳಿ, ಯಾರು ಕರ್ಕೊಂಡು ಬಂದದ್ದವರನ್ನು ಅಲ್ಲಿ ಯಾರು ಇರುವುದು ಮಾತನಾಡುವುದೇ? ಅವರು ರಾಜನಾಥ್ ಸಿಂಗ್ ಒಬ್ಬ ಮಿನಿಸ್ಟರ್, ನಮ್ಮಲ್ಲಿ ಮಿನಿಸ್ಟರ್ಗಳು ಯಾರಿಲ್ಲ, ನಾವು ಏನು ನಮ್ಮ ಅನುಭವ ಉಂಟು ಅದನ್ನು ನಿಮಗೆ ನಿಮ್ಮೊಂದಿಗೆ ಹಂಚಿಕೊಳ್ತೇವೆ, ಅದನ್ನು ಜನರಿಗೂ ಕೂಡ ತಿಳಿದ ನಂತರ ಜನರು ತನ್ನಷ್ಟಕ್ಕೆ ಈ ಬಗ್ಗೆ ಒಬ್ರಿಗೊಬ್ಬರಿಗೆ ಹೇಳಿ ಅರಿವು ಮೂಡಿಸ್ತಾರೆ. ಮೀಡಿಯಾ ನಮ್ಮ ಹತ್ರ ಇಲ್ಲ, ಮೀಡಿಯಾ ನಮ್ಮಿಂದ ಹೊರಗೆ ಉಂಟು. ಯಾಕಂದ್ರೆ ಅವರನ್ನೆಲ್ಲ ಇದೊಂದು ಸಣ್ಣ ಮೀಡಿಯಾ ಇಂಥ ಇದು ಯಾಕಂತ ಹೇಳಿದ್ರೆ ಇದು ಏನೋ ಈಗ ವರ್ಲ್ಡ್ ವೈಡ್ ಉಂಟು ಯಾಕಂತ ಹೇಳಿದ್ರೆ ನಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ಇರುವವರು ಬಹಳ ಕಡಿಮೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕಾಳಜಿ ಇರುವವರು ಬಹಳ ಕಡಿಮೆ, ಉಳಿದವರನ್ನೆಲ್ಲ ಅವರು ಕ್ರಯಕ್ಕೆ ಪಡ್ಕೊಂಡಿದ್ದಾರೆ. ಅಂತ ಹೊತ್ತಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಹೋಗಬೇಕಾದ್ರೆ ವಿಷಯ ತಿಳಿದುಕೊಳ್ಬೇಕು, ವಿಷಯ ತಿಳಿಸ್ಕೊಳ್ಳಿಗಾಗಿ ಬೇಕಾದ ಜ್ಞಾನ ಇದ್ದವರನ್ನೇ ನಾವು ಕರೆಸ್ಕೊಂಡು ಬಂದೆ, ಅದರಲ್ಲಿ ಪಾಲ್ಗೊಂಡವ್ರನ್ನ ನಾವು ಕರೆದಿದ್ದೇವೆ. ಸರಿ, ಇಷ್ಟರವರೆಗೆ ಸಿ ಎ ಏನು, ಅದರ ಲೋಪದೋಷಗಳೇನು, ಅದು ಅಳವಡಿಕೆ ಆದರೆ ಬರುವಂಥ ಲಾಭ ಏನು, ಆಗುವಂಥ ನಷ್ಟಗಳೇನು, ಇದರ ಬಗ್ಗೆ ಮತ್ತು ನಾಡಿದ್ದು ಜನವರಿ 30ನೇ ತಾರೀಕು ಕ್ರಿಶ್ಚಿಯನ್ ಪಿ ಯು ಕಾಲೇಜಿನ ಮೈದಾನದಲ್ಲಿ 4 ಗಂಟೆಗೆ ಆಗುತ್ತಿರುವಂಥ ಬೃಹತ್ ಪ್ರತಿಭಟನಾ ಸಭೆಗೆ ಯಾರೆಲ್ಲ ಬರ್ತಾರೆ ಅದರ ಮಾಹಿತಿಯನ್ನು ನಾವು ತಾವು ಕೊಟ್ಟರಿ. ಸ್ಟುಡಿಯೋಗೆ ಬಂದು ತಮ್ಮ ಮಾಹಿತಿಯನ್ನು ಹಂಚಿಕೊಂಡದಕ್ಕಾಗಿ ಫಾದರ್ ವಿಲಿಯಂ ಮಾರ್ಟಿಸ್, ಅಮರ ಶೆಣೈ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. Thank you.